मातर्मे मातरिष्वन् पितरतुल गुरो भ्रातरिष्टाप्त बंधो स्वामिन् सर्वांतरात्मन् नजर जर इतर जन्म मृत्या मयानाम् गोविंदे देहि भक्तिम् भवति च भगवन्नूर्धिताम् निर्निमित्ताम् निर्व्याजाम् निश्चलाम् सद्गुणगण बृहतीम् चाश्वतीम् आचुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतां अवित्तस्य मध्वस्य जगती गुरोः पूर्वाचार्य महिष्ठानां यं प्रणतिमालिका। ಕೃಷ್ಣನ ಅಣತಿಯಂತೆ ಸೆರೆ ಹಿಡಿದಿದ್ದ ಎಲ್ಲ ದೊರೆಗಳನ್ನು ಬಿಡಿಸಿ ಅಪ್ಪನ ಪರವಾಗಿ ಕ್ಷಮಾಪಣೆಯನ್ನು ಕೇಳಿ ಅವರನ್ನು ಗೌರವದಿಂದ ಬೀಳ್ಕೊಟ್ಟ ಸಹದೇವ, ಸಂಭಾವಿತಾಸ್ತೆ ಸಹದೇವೇನ ಸಮ್ಯಕ್ ಪ್ರಶಸ್ಯ ಕೃಷ್ಣಂ ಭೀಮಸೇನಂಚ ಸರ್ವೇ ಜಯುರ್ಗೃಹಾನ್ ಸ್ವಾನ್ ಅಪತತ್ ಕೇಶವದ್ವಿಟ್ ಜರಾಸುತೋಂಧೆ ತಮಸಿ ಕ್ರಮೇಣ ಸಹದೇವೇನ ಸಂಭಾವಿತಾಹ. ಸಹದೇವನಿಂದ ಗೌರವವಂ ಪಡೆದು ಕೃಷ್ಣಂ ಭೀಮಸೇನಂ ಪ್ರಶಸ್ಯ, ಕೃಷ್ಣನನ್ನ ಭೀಮಸೇನನನ್ನ ಚೆನ್ನಾಗಿ ಹೊಗಳಿ ನಮಸ್ಕಾರ ಮಾಡಿ ಸ್ವಾನ್ ಗೃಹಾನ್ ಯಯು ಎಲ್ಲ ದೊರೆಗಳು ತಮ್ಮ ಮನೆಗೆ ತೆರಳಿದರು. ಕೇಶವದ್ವಿಡ್ ಜರಾಸುತಃ, ಕೇಶವನನ್ನು ದ್ವೇಷಿಸುವ ಜರಾಸಂಧ ಅಂಧೇತಮಸಿ ಕ್ರಮೇಣ ಅಪತತ್, ಕ್ರಮವಾಗಿ ಬಿದ್ದ. ಕೃಷ್ಣಶ್ಚ ಪಾರ್ಥೌ ಚ ತಥೈಕಯಾನಂ ಸಮಾಸ್ಥಿತಾಃ ಧರ್ಮಜಮಭ್ಯಗಚ್ಛನ್ ತೇಷಾಂ ಶಂಖಧ್ವನಿ ಸಂಬೋಧಿತಾತ್ಮ ರಾಜಾ ಪ್ರೀತಶ್ಚಾತಿತರಾಂ ಬಭೂವ. ಶ್ರೀಕೃಷ್ಣ ಮತ್ತೆ ಪಾರ್ಥವು ಭೀಮಸೇನಾರ್ಜುನರು ಏಕಯಾನಂ ಸಮಾಸ್ಥಿತಾಃ ಒಂದೇ ರಥದಲ್ಲಿ ಏರಿ ಧರ್ಮಜಂ ಅಭ್ಯಗಚ್ಛನ್ ಧರ್ಮರಾಜನ ಬಳಿಗೆ ತೆರಳಿದರು. ತೇಷಾಂ ಶಂಖಧ್ವನಿ ಸಂಬೋಧಿತಾತ್ಮ, ಊರಿನ ಗಡಿಗೆ ಬರುವಾಗಲೇ ಮೂರೂ ಜನ ತಮ್ಮ ತಮ್ಮ ಶಂಖಗಳನ್ನು ಮೊಳಗಿಸಿದರು. ಆ ಶಂಖಧ್ವನಿಯಿಂದ ಧರ್ಮರಾಜನಿಗೆ ಗೊತ್ತಾಯಿತು ನನಗೆ ಜಯ ಸಿಕ್ಕಿದೆ ಅಂತ. ಅತಿತರಾಂ ಪ್ರೀತಃ ಬಭೂವ, ಇನ್ನೇನು ಧರ್ಮ ಕಾರ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಸಂತೋಷ ಆಯಿತು ಅವನಿಗೆ. ದ್ವೈಪಾಯನೋತ ಭಗವಾನ್ ಅಭಿಗಮ್ಯ ಪಾರ್ಥಾನ್ ಆಜ್ಞಾಪಯತ್ ಸಕಲ ಸಂಭೃತಿ ಸಾಧನಾಯ ತಂ ರಾಜಸೂಯ ಸಹಿತಂ ಪರಮಾಶ್ವಮೇಧ ಯಜ್ಞಂ ತಮಾದಿಶದನನ್ಯ ಕೃತಂ ವಿರಿಂಚಾತ್. ದ್ವೈಪಾಯನಃ ನೆನಪಿಸಿಕೊಂಡ ಕೂಡಲೇ ವೇದವ್ಯಾಸರು ಬಂದರು. ಸಕಲ ಸಂಭೃತಿ ಸಾಧನಾಯ, ಯಜ್ಞಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಜೋಡಿಸಿಡುವ ಹಾಗೆ ಪಾರ್ಥಾನ್ ಆಜ್ಞಾಪಯತ್ ಪಾಂಡವರಿಗೆ ಹೇಳಿದರು. ತಂ ರಾಜಸೂಯ ಸಹಿತಂ ಪರಮಾಶ್ವಮೇಧ ಯಜ್ಞಂ, ಯಾವ ಯಜ್ಞ ಮಾಡಬೇಕು ಅಂದರೆ ರಾಜಸೂಯ ಸಹಿತವಾದ ಅಶ್ವಮೇಧ ಯಜ್ಞವನ್ನು ಮಾಡಬೇಕು ಅಂದ. ಇದು ಯಾರೂ ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ. ಅನನ್ಯ ಕೃತಂ ವಿರಿಂಚಾತ್, ಬ್ರಹ್ಮದೇವರನ್ನು ಹೊರತುಪಡಿಸಿ ಯಾರೂ ಕೂಡ ಈ ಒಂದು ಯಾಗವನ್ನು ಮಾಡಲಿಲ್ಲ. ಇದು ಬಿಟ್ಟರೆ ಪಾಂಡವರ ಕಾಲದಲ್ಲಿಯೇ ಆಗಿದ್ದು. ಕರ್ತಾಹಿತಸ್ಯ ಪರಮೇಷ್ಠಿ ಪದಂ ಪ್ರಯಾತಿ ಯಜ್ಜನ್ಯ ಸದ್ಗುಣವರೈ ಪರಮೇಷ್ಠಿ ತುಲ್ಯ ಭೀಮೇ ಮಖಸ್ಯ ಫಲಮತ್ಯಧಿಕಂ ವಿಧಾತು ವ್ಯಾಸಕ್ರತು ತಮ ದಿಶದ್ ಗುರುರಬ್ಜಸ್ಯ. ತಸ್ಯ ಕರ್ತ, ಯಾಗವನ್ನು ಮಾಡಿದವ ಪರಮೇಷ್ಠಿ ಪದಂ ಪ್ರಯಾತಿ, ಬ್ರಹ್ಮ ಪದವಿಯನ್ನು ಹೊಂದುತ್ತಾನೆ. ಅಯ್ಯೋ ಹೌದಾ ಅಂದರೆ ಇದೇ ಕ್ಲಾಸು ಸ್ವಾಮಿ ಅಂದರು ಆಚಾರ್ಯರು. ಯಜ್ಜನ್ಯ ಸದ್ಗುಣವರೈ ಪರಮೇಷ್ಠಿ ತುಲ್ಯ, ಬೇರೆ ಗುಣಗಳಿಂದ ಬ್ರಹ್ಮನಿಗೆ ತುಲ್ಯನಾಗಿದ್ದರೆ ಪರಮೇಷ್ಠಿ ಪದಂ ಪ್ರಯಾತಿ, ಬ್ರಹ್ಮ ಪದವಿಯನ್ನು ಹೊಂದುತ್ತಾನೆ. ಇಲ್ಲ ಅಂದ್ರಿಲ್ಲ.
ಈಗ ಯಾವುದೋ ಒಂದು ಮಾತ್ರ ಇದ್ದು ಯೋಗ್ಯತೆ, ಉಳಿದ ಎಲ್ಲವುಗಳು ಇರಲಿಲ್ಲ ಅಂದ್ರೆ ಈಗ ಪೊಲೀಸ್ ಇಲಾಖೆಗೆ ಸೇರಬೇಕಾದ್ರೆ ಇಷ್ಟು ಎತ್ತರ ಇರಬೇಕು ಅಂತ ಇರುತ್ತೆ, ಅಷ್ಟು ಎತ್ತರ ಮಾತ್ರ ಇರುತ್ತೆ, ಖಂಡ ಪುಷ್ಟಿ ಇರುತ್ತೆ, ಆದರೆ ಸ್ಟ್ಯಾಮಿನಾ ಇರೋದಿಲ್ಲ, ಒಳಗಡೆ ರೋಗಾದಿಗಳಿರ್ತದೆ ಅಥವಾ ಭಯಕ್ಕೆ ಇರೋಲ್ಲ, ಇದೆಲ್ಲವೂ ಇರಬೇಕಲ್ವಾ? ಎಲ್ಲವೂ ಇದ್ದು ಇಷ್ಟು ಎತ್ತರ ಅಂದರೆ ಇದ್ದರೆ ಅವನು ಪೊಲೀಸ್ ಇಲಾಖೆಗೆ ಅರ್ಹನಾಗ್ತಾನೆ. ಎತ್ತರ ಮಾತ್ರ ಇದೆ, ಉಳಿದ ಯಾವುದೂ ಇಲ್ಲ, ಅದು ಅರ್ಹ ಆಗೋದಿಲ್ಲ. ಆದ್ದರಿಂದ ಯಜ್ಜನ್ಯ ಸದ್ಗುಣವರೈಹಿ ಪರಮೇಷ್ಠಿ ತುಲ್ಯ, ಬೇರೆ ಸದ್ಗುಣಗಳಿಂದ ಬ್ರಹ್ಮನಿಗೆ ಸಮನಾದರೆ ಅವನಿಗೆ ಬ್ರಹ್ಮ ಪದವಿ ಬರುತ್ತೆ. ಇದು ಯಾರಿಗೆ ಅನ್ವಯ ಆಗತ್ತೆ? ಭೀಮಸೇನನಿಗೆ ಮಾತ್ರ ಅನ್ವಯ ಆಗತ್ತೆ. ಭೀಮೇ ಮಖಸ್ಯ ಫಲಿಂ ಅಧಿಕಂ ಅತ್ಯಧಿಕಂ ನಿಧಾತುಂ, ಅದಕ್ಕಾಗಿಯೇ ಭೀಮಸೇನನಲ್ಲಿ ಸಕಲ ಫಲವೂ ಬರುತ್ತೆ, ಬರಬೇಕು ಅಂತ ಹೇಳಿ ಕ್ರತುಂ ತಂ ಅಧಿಶತ್, ಆ ಒಂದು ಯಾಗವನ್ನು ಮಾಡಲಿಕ್ಕೆ ಹೇಳಿದ್ದು ಅಸಾಧಾರಣ ಕಾರಣ ಭೀಮಸೇನ ಅಂತ ಮಾಡಿದ್ದು. ಅಸಾಧಾರಣ ಹೇತುರಿಯ ಕರ್ಮಣೋ ಯಸ್ಯ ಚೇತನ ಸಯೇವ ತತ್ಫಲಂ ಪೂರ್ಣಂ ಭುಂಕ್ತೇನ್ಯೊಲ್ಪಮಿತಿ ಸ್ಥಿತಿ. ಒಂದು ಕೆಲಸ ಯಾರೇ ಮಾಡಲಿ ಅಸಾಧಾರಣ ಕಾರಣ ಆದರೆ, ಅತ್ಯಂತ ಮುಖ್ಯವಾಗಿ ಅವನು ಕಾರಣ ಅಂತಾದರೆ ಅದರ ಫಲವನ್ನು ಅವನು ಉಣ್ಣುತ್ತಾನೆ. ನೀವು ಗುರುತಿಸ್ರಿ ಗುರುತಿಸದೇ ಇರಿ, ದೇವರು ಗುರುತಿಸ್ತಾನೆ. ಅದರಿಂದ ಒಂದು ಕೆಲಸ ಅದು ಪ್ರಾಮಾಣಿಕವಾಗಿ ತೊಡಗಬೇಕು ಅಂತ ಹೇಳೋದು ಆ ಕಾರಣಕ್ಕೆ. ಪ್ರಾಮಾಣಿಕವಾಗಿ ತೊಡಗದೆ ಇದ್ರೆ ಜನ ಅಪಿಯರೆನ್ಸಿನಿಂದ ನಮ್ಮ ಮೊರೆ ಹೋಗಬಹುದು, ನಮ್ಮನ್ನು ದೊಡ್ಡವರು ಅಂತ ಅಂದ್ಕೊಳ್ಬಹುದು. ಸಾವಿರ ಜನ ನೂರು ಜನ ನಮಗೆ ಜ್ಞಾನ ಇಲ್ಲದೆ ಹೋದರೂ ವೇಷವನ್ನು ನೋಡಿ ಜ್ಞಾನ ಇದೆ ಅಂತ ಅಂದುಕೊಳ್ಬೋದು, ಆದರೆ ದೇವ್ರಿಗೆ ಗೊತ್ತಿರತ್ತಲ್ವಾ? ಅದೇ ರೀತಿ ಒಂದು ಕೆಲಸ ಆಗುವಾಗ, ಸಮಾನ ನ್ಯಾಯ, ಒಂದು ಕೆಲಸ ಆಗುವಾಗ ಉಳಿದ ಎಲ್ಲ ಅಡ್ಡಿಗಳನ್ನು ನಿವಾರಿಸಿ ಪ್ರಧಾನವಾಗಿ ಅದಕ್ಕೆ ಕಾರಣನಾದರೆ ಮಾತ್ರ ಅವನ ಅಸಾಧಾರಣ ಕಾರಣ, ಬೇರೆ ಅಲ್ಲ. ಅದಕ್ಕೆ ಹೇಳಿದ್ದು ಅಸಾಧಾರಣ ಹೇತುರಿಯ ಕರ್ಮಣೋ ಯಸ್ಯ ಚೇತನ ಯಸ್ಯ ಕರ್ಮಣ, ಯಾವ ಕರ್ಮಕ್ಕೆ ಅಸಾಧಾರಣ ಕಾರಣ ಯಾರಾಗಿರ್ತಾರೆ, ಸಯೇವ ತತ್ಫಲಂ ಪೂರ್ಣಂ ಭುಂಕ್ತೆ, ಅವನೇ ಆ ಫಲವನ್ನು ಪೂರ್ಣವಾಗಿ ಉಣ್ಣುತ್ತಾನೆ. ಅನ್ಯ ಅಲ್ಪಂ ಭುಂಕ್ತೆ, ಉಳಿದವ ಸ್ವಲ್ಪ ಸ್ವೀಕಾರ ಮಾಡ್ತಾನೆ. ಇತಿ ಸ್ಥಿತಿ, ಇದು ಇರೋದು. ಯಾರೂ ಬದಲಾವಣೆ ಮಾಡಲಿಕ್ಕೆ ಆಗಲ್ಲ, ಯಾಕೆಂದರೆ ದೇವಸ್ಯ ಸರ್ವಜ್ಞತ್ವಾತ್ ವಿನಾ ವಿಷ್ಣು ನಿರ್ಣಯೋಯಂ ಸಹಿ ಕರ್ಮ ಫಲೋಜ್ಜಿತ. ಆದರೆ ಈ ನಿಯಮಕ್ಕೆ ಇನ್ನೊಂದು ಕ್ಲಾಸ್ ಇದೆ, ದೇವರನ್ನು ಬಿಟ್ಟು ಇದು ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಯಾಕೆಂದರೆ ದೇವರು ಎಲ್ಲಕ್ಕೂ ಕಾರಣ, ಅವನಿಗೆ ಅದರಿಂದ ಫಲ ಇಲ್ಲ, ಸೃಷ್ಟಿಗೆ ಫಲ ಇಲ್ಲ, ದೇವರ ಜ್ಞಾನಕ್ಕೆ ಫಲ ಇಲ್ಲ. ದೇವರ ಜ್ಞಾನಕ್ಕೆ ಏನಾದರೂ ಫಲ ಉಂಟೆ? ಈಗ ನಾವು ಉಪನಿಷತ್ತಿನಲ್ಲೆಲ್ಲ ನೋಡ್ತೇವೆ, ಹೀಗೆ ಉಪಾಸನೆ ಮಾಡಿದವರಿಗೆ ಈ ಫಲ ಅಂತ ಹೇಳ್ತಾರೆ. ಯಸ್ಸರ್ವಜ್ಞ ಸರ್ವವಿತ್ ಅಂತ ಅದೇ ಉಪನಿಷತ್ತು ಹೇಳುತ್ತೆ. ಅವನ ಜ್ಞಾನಕ್ಕೆ ಈ ಫಲ ಅಂತ ಉಪನಿಷತ್ತು ಹೇಳೋದು ಕಂಡಿದೆಯಾ? ಇಲ್ಲ. ಯಾಕೆಂದರೆ ಅವನು ಪೂರ್ಣ. ಆದ್ದರಿಂದ ಪೂರ್ಣ ಕಾಮನಾದ ಭಗವಂತನ ಪೂರ್ಣ ಜ್ಞಾನಕ್ಕೆ ಯಾವ ಫಲವೂ ಇಲ್ಲ. ಅದೇ ರೀತಿ ಪೂರ್ಣ ಕರ್ತೃ ಅವನೇ, ಸ್ವತಂತ್ರ ಕರ್ತೃ, ಮುಖ್ಯ ಕರ್ತೃ ಅವನೇ, ಆದರೆ ಅವನಿಗೆ ಕರ್ಮದ ಫಲ ಇಲ್ಲ. ಅದರಿಂದ ದೇವರನ್ನು ಬಿಟ್ಟು ಅಸಾಧಾರಣ ಕಾರಣ ಯಾರೋ ಯಾವ ಕೆಲಸಕ್ಕೆ ಅವನು ಫಲವನ್ನು ಪಡಿತಾನೆ. ದೇವ ಪುಣ್ಯಸ್ಯ ಪಾಪಾಶ್ಚ ಹೇತವೋಪಿ ಹಿ ಪಾಪಸ್ಯ ನ ಪ್ರಾಯ ಫಲಭಾಗಿನಃ ದೇವ ಪುಣ್ಯಸ್ಯ ದೈತ್ಯಶ್ಚ ಮಾನುಷಾಸ್ತದ್ವಿಭಾಗಿನಃ. ಈ ಕರ್ತೃತ್ವದ ಒಂದು ಚಿಂತನೆಯನ್ನು ನಮ್ಮತ್ರ ಬಹಳ ಉನ್ನತವಾಗಿ ಮಾಡಿಸ್ತಾರೆ ಆಚಾರ್ಯರು. ಹಾಗೆ ಪಾಪಕ್ಕೆ ಕಾರಣ ಯಾರಿದ್ದಾರೆ, ಅವರು ಪೂರ್ಣವಾಗಿ
ಈ ಫಲವನ್ನು ಸುಖವನ್ನು ಅನುಭವಿಸೋದಿಲ್ಲ, ದುಃಖವನ್ನು ಮಾತ್ರ ಅನುಭವಿಸ್ತಾರೆ. ಅದರಿಂದಾಗಿ ದೇವಾಹ ಪುಣ್ಯಸ್ಯ, ದೇವತೆಗಳು ಪುಣ್ಯಕ್ಕೆ ಕಾರಣ. ಹೀಗಾಗಿ ಯಾರು ಏನು ಪುಣ್ಯ ಮಾಡಿದರೂ ಕೂಡ ಅದರ ಪಾಲು ದೇವತೆಗಳಿಗೆ ಸಲ್ಲಿಯೇ ಸಲ್ಲುತ್ತದೆ. ಯಾಕೆಂದರೆ ಅವರು ಬುದ್ಧಿಯನ್ನು ಪ್ರಚೋದನೆ ಮಾಡುತ್ತಾರೆ, ಅನುಕೂಲ ಮಾಡಿಕೊಟ್ಟಿರ್ತಾರೆ, ಪರಿಸರವನ್ನು ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ, ಎಲ್ಲ ಒಳಗಡೆ ನಿಂತು ಪ್ರಚೋದನೆ ಮಾಡುತ್ತಾರೆ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟಿರ್ತಾರೆ ಆ ಕೆಲಸ ಆಗುವಾಗ. ಅದರಿಂದಾಗಿ ದೇವತೆಗಳು ಪುಣ್ಯ ಫಲಭಾಗಿಗಳು. ಯಾವುದೇ ಜೀವ ಮಾಡಿರಲಿ, ಇನ್ನು ದೈತ್ಯಾಹ ಪಾಪಸ್ಯ, ದೈತ್ಯರು ಅದೇ ರೀತಿ ಪಾಪಕ್ಕೆ ಫಲಭಾಗಿಗಳು. ಮನುಷ್ಯರಿಗೆ ಸಿಗೋದು ಎಷ್ಟು ಕಡಿಮೆ. ಇವರಿಗೆ ಹೆಚ್ಚು ಪುಣ್ಯವನ್ನು ಭೋಗಿಸ್ಲಿಕ್ಕೂ ಯೋಗ್ಯತೆ ಇಲ್ಲ, ಯಾಕೆಂದರೆ ಪುಣ್ಯಕ್ಕೆ ಕಾರಣರಾದವರು ದೇವತೆಗಳಿದ್ದಾರೆ. ಸರಿ, ಪೂರ್ತಿ ಪಾಪ ಮಾಡಿ ಪಾಪದ ಫಲವನ್ನು ಭೋಗಿಸೋಣ ನೋಡೋಣ ಅಂತಂದರೆ ಪಾಪದ ಫಲವನ್ನೂ ಭೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಮಸ್ಯೆ ಇವೆಲ್ಲ ಅಂದರೆ ನಾವೆಷ್ಟು ಅಲ್ಪರು, ನಮಗೆ ಯಾವ ಎಕ್ಸ್ಟ್ರೀಮೂ ಆಗಲ್ಲ. ಯಾವುದೇ ಎಕ್ಸ್ಟ್ರೀಮ್, ನೀವು ಎಷ್ಟು ಪಾಪ ಮಾಡ್ತೀರೋ ನೋಡೋಣ ಅಂತಂದರೆ ಎಷ್ಟು ಪಾಪ ಮಾಡಲಿಕ್ಕಾಗತ್ತೆ ರೀ ನಮ್ಮ ಕೈನಲ್ಲಿ? ಏನು ಒಬ್ರಿಗೆ ಚೂರಿ ಹಾಕ್ಬೋದು, ಆಮೇಲೆ ಆಮೇಲೆ ಆಗಲ್ಲ. ಪೂರ್ತಿ ಪಾಪ ಮಾಡಲಿಕ್ಕೆ ಆಗೋದಿಲ್ಲ. ಶಾಸ್ತ್ರದಲ್ಲಿ ಏನೇನು ಪಾಪಗಳು ಹೇಳಿದೆಯಲ್ಲ, ಪೂರ್ತಿ ಪಾಪ ಮಾಡಲಿಕ್ಕೂ ಆಗಲ್ಲ. ಇನ್ನು ಏನು ಶಾಸ್ತ್ರದಲ್ಲಿ ಏನು ಪುಣ್ಯಗಳನ್ನು ಹೇಳಿದೆಯಲ್ಲ ಅದನ್ನು ಮಾಡಲಿಕ್ಕಾಗಲ್ಲ. ನಮ್ಮ ಮಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ? ನಮ್ಮ ಕೈಯಲ್ಲಿರೋದೇನು ಹಾಗಾದರೆ ಮಾತು ಮಾತ್ರ. ಆ ಮಾತಿನಲ್ಲಿ ನಾವೇನು ಹೇಳ್ತೇವೆ, ಓ ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಅಂದುಕೊಂಡ್ರೆ ಏನು ಅಸಂಗತ ಅದು. ಅದರಿಂದಾಗಿ ದೇವ ಪುಣ್ಯಸ್ಯ ದೈತ್ಯಾಶ್ಚ ಮಾನುಷಃ ತದ್ವಿಭಾಗಿನಃ. ಅದಕ್ಕೆ ದೇವತೆಗಳ ಮತ್ತು ದೈತ್ಯರ ಪುಣ್ಯ ಪಾಪಗಳ ನಡುವಣ ದಾರಿಯಲ್ಲಿ ನಾವಿದ್ದೇವೆ. ವಿ ಆರ್ ಇನ್ ದ ಮಿಡಲ್ ಪಾತ್. ಎಕ್ಸ್ಟ್ರೀಮ್ ಏನು ಮಾಡಲಿಕ್ಕಾಗೋಲ್ಲ. ಅಸಾಧಾರಣ ಹೇತುಶ್ಚ ಭೀಮ ಏವ ಪ್ರಕೀರ್ತಿತಃ ಯಜ್ಞಸ್ಯಾನ್ಯಸ್ಯ ಜರಾಸಂಧ ವದಾತ್ಕರಣ ಜಯಾದಪಿ. ಈ ಯಜ್ಞಕ್ಕೆ ಅಸಾಧಾರಣ ಕಾರಣ ಭೀಮನೇ. ಯಾಕೆ? ಜರಾಸಂಧ ವದಾತ್, ಜರಾಸಂಧನನ್ನು ಕೊಂದದ್ದರಿಂದ, ಕರ್ಣ ಜಯಾತ್, ಕರ್ಣನನ್ನು ಗೆದ್ದದ್ದರಿಂದ, ಜಯಾಚ್ಚ ಕೀಚಕಾದೀನಾಂ, ಕೀಚಕ ಮೊದಲಾದವರನ್ನು ಗೆದ್ದಿದ್ದರಿಂದ ಯಜ್ಞ ನಡೀಲಿಕ್ಕೆ ಅವನೇ ಕಾರಣ. ಈ ಇಷ್ಟು ಜನರನ್ನ ಅವನು ನಿಗ್ರಹಿಸದೆ ಹೋದರೆ ಏನು ಮಾಡಿದ್ರೂ ಯಾಗ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಯಾಕೆಂದರೆ ಅನ್ಯೈ ಜೇತುಮ ಅಶಕ್ಯತಃ. ಧರ್ಮರಾಜನಿಗಾಗಲಿ, ನಕುಲ ಸಹದೇವರಿಗಾಗಲಿ, ಅರ್ಜುನನಿಗಾಗಲಿ ಇವ್ರನ್ನೆಲ್ಲ ಗೆಲ್ತಾ ಇರಲಿಲ್ಲ. ಅಲ್ಲ, ಕರ್ಣನನ್ನು ಗೆಲ್ಲಿಕ್ಕೆ ಆಗ್ತಾ ಇರಲಿಲ್ವೇ ಅಂದರೆ ಆಚಾರ್ಯರ ಮುಂದೆ ಕಾರಣ ಹೇಳ್ತಾನೆ. ತಸ್ಮಾತ್ ಬ್ರಹ್ಮ ಪದಾವಾಪ್ತಿಯೈ ದ್ವಿತೀಯ ಫಲ್ಗುಣಶ್ಚೈವ ತೃತೀಯಸ್ತು ಯುಧಿಷ್ಠಿರಃ. ಈ ಯಾಗಕ್ಕೆ ಎರಡನೇ ಕಾರಣ ಯಾರು ಅಂದರೆ ಅರ್ಜುನ, ಮೂರನೇ ಕಾರಣ ಯಾರು ಅಂದರೆ ಧರ್ಮರಾಜ. ತಸ್ಮಾತ್ ಬ್ರಹ್ಮ ಪದಾವಾಪ್ತಿಯೈ ವ್ಯಾಸೋ ಭೀಮಸ್ಯತಂ ಕೃತಂ ಅನನ್ಯ ಕೃತಮಾದಿಶ್ಯ ದಿಶಾಂ ವಿಜಯಮಾದಿಶತ್. ಆ ಕಾರಣದಿಂದ ಈ ಲೋಕದಲ್ಲಿ ಯಾರೂ ಮಾಡದ, ಬ್ರಹ್ಮದೇವರು ಮಾತ್ರ ಮಾಡಿರುವ ರಾಜಸೂಯಾಶ್ವಮೇಧದ ಮಿಶ್ರಣದ ಯಾಗವನ್ನು ಇಲ್ಲಿ ವೇದವ್ಯಾಸರು ಭೀಮನ ಕೈನಲ್ಲಿ ಮಾಡಿಸಿದರು. ಅನನ್ಯಕೃತಂ ಅಂತಾರೆ, ಭೂಮಿಯಲ್ಲಿ ಯಾರೂ ಕೂಡ ಈ ಕಾಂಬಿನೇಷನ್ ಅನ್ನು ಮಾಡಿರಲಿಲ್ಲ, ವೇದವ್ಯಾಸರು ಮಾಡಿಸಿದ್ರು. ದಿಶಾಂ ವಿಜಯ ಮಾದಿಶತ್, ದಿಗ್ವಿಜಯವನ್ನು ಮಾಡಿ ಇಂದ್ರಂತೆ. ನೆಕ್ಸ್ಟ್ ಅಥ ಬ್ರವೀತ್ ಧನಂಜಯ ಧನುರ್ಧ್ವಜೋ ರಥೋ ವರ ಮಮಾಸ್ತಿ ತದ್ದಿಶಾಂ ಜಯೋ ಮಮೈವ ವಾಂಛಿತ ಪ್ರಭೋ. ಆಗ ಅರ್ಜುನ ಎದ್ದು ಹೇಳಿದ, ನಾವು ನಾಲ್ಕು ಜನ ಇದ್ದೇವೆ, ನಾಲ್ಕು ದಿಕ್ಕು ನೋಡ್ಕೋತೇವೆ, ಆದರೆ ನನಗೊಂದು ಕೋರಿಕೆ ಇದೆ, ಪೂರ್ವ ದಿಕ್ಕನ್ನು ನಾನು ಗೆಲ್ಲಬೇಕು ಅಂತ. ಆಗ ಇತೀ ರೀತೋಖಿಲ ಪ್ರಭು ಜಗಾದ ಸತ್ಯಮಸ್ತಿತೇ. ಆಗ ವ್ಯಾಸಜ್ಜ ಹೇಳಿದ್ರಂತೆ, ಸತ್ಯಂ ಖಂಡಿತವಾಗಿ
ಸಮಸ್ತ ಸಾಧನೋನ್ನತಿ. ನಿನ್ನ ಹತ್ರ ಇರುವ ಇನ್ಸ್ಟ್ರೂಮೆಂಟ್ಸು ಎಷ್ಟು ಉತ್ಕೃಷ್ಟ ಮಟ್ಟದ್ದು! ಎಂತಹ ರಥ, ಎಂತಹ ಕುದುರೆ, ಎಂತಹ ಬಿಲ್ಲು, ಎಂತಹ ಬತ್ತಳಿಕೆ ಎಲ್ಲ ಇದೆ. ಮಹಚ್ಚ ವೀರ್ಯಮಸ್ಥಿತೆ, ಇವುಗಳನ್ನು ಕಂಟ್ರೋಲ್ ಮಾಡುವ, ಇವುಗಳನ್ನು ಆಪರೇಟ್ ಮಾಡುವ ಕೆಪ್ಯಾಸಿಟಿ ಕೂಡ ಇದೆ ನನಗೆ. ತಥಾಪಿ ಕೀಚಕ ದಯೋ ವೃಕೋದರಾದೃತೆ ವಶಂ ನಯಾಂತಿ ನಾಪಿತೆ ವಚಂ ಪ್ರಯಾತಿ ಕರ್ಣಯೇ ವಹಿ. ಕೀಚಕ ಮೊದಲಾದವರೆಲ್ಲ ಭೀಮಸೇನ ಇಲ್ಲದೆ ಸೋಲಲ್ಲ. ಇನ್ನು ಕರ್ಣ ನಿನ್ನ ಮೇಲೆ ಬಹಳ ಪ್ರತಿಸ್ಪರ್ಧೆಯಿಂದ ಇದ್ದಾನೆ. ಯದ್ಯಪಿ ಬಲಾಧಿಕೋಸಿ ಕರ್ಣತಃ ತಥಾಪಿ ನಾಮೃತಃಕರಂ ದದಾತಿ ತೇ ಶತಿ ಸ್ಪೃಧಾನ ವಧ್ಯ ಏಷ ತೇಧ್ಯ ಚ. ಬಲಾಧಿಕೋಸಿ ಕರ್ಣತಃ, ಕರ್ಣನಿಗಿಂತ ವರಿಷ್ಠ ನೀನು. ನಾಮೃತಃಕರಂ ದದಾತಿ, ಸಾಯದೇ ನಿನಗೆ ಅವನು ಕರವನ್ನು ಕೊಡೋಲ್ಲ. ಅವನು ಸಾಯಬೇಕು, ಈಗಲೇ ಸಾಯೋ ಕಾಲ ಅಲ್ಲ. ಅದರಿಂದಾಗಿ ನೀನವನನ್ನು ಕೊಲ್ಲೋ ಕಾಲ ಇನ್ನು ದೂರದಲ್ಲಿದೆ ಕಣಪ್ಪ, ಈಗಂತೂ ನಿನ್ನ ಕೈನಲ್ಲಿ ಆಗೋಲ್ಲ. ಸವರ್ಮ ಕುಂಡಲತ್ವತೋ ನವಧ್ಯ ಏಷಯತ್ವಯ. ಈಗ ಕವಚ ಇದೆ, ಕುಂಡಲ ಇದೆ, ನಿನಗೆ ಅವನು ಕೊಲ್ಲಿಕ್ಕಾಗಲ್ಲ. ತಥೋ ವೃಕೋದರೋ ದಿಶಂ ಪ್ರಯಾತು ತೇ ಪಿತು ಪ್ರಿಯಾಂ. ನಿನ್ನ ಅಪ್ಪನಿಗೆ ಪ್ರಿಯವಾದ ದಿಕ್ಕನ್ನು ಕುರಿತು ಭೀಮಸೇನ ಹೋಗಲಿ. ಅಪ್ಪ ಯಾರು? ಇಂದ್ರ. ಇಂದ್ರನ ದಿಕ್ಕು ಯಾವುದು? ಪೂರ್ವ. ಇಂದ್ರ ಅರ್ಜುನನ್ಗೆ ಅಲ್ವಾ ಹೇಳ್ತಾ ಇರೋದು? ಅರ್ಜುನನ ಅಪ್ಪ ಯಾರು? ಇಂದ್ರ. ಇಂದ್ರ ಅಗ್ನಿ, ಯಮ ದಕ್ಷಿಣಕ್ಕೆ, ನಿರುತಿ ಮೂಲೆ ದಿಕ್ಕಿಗೆ, ಇದು ಪಶ್ಚಿಮ ದಿಕ್ಕಿಗೆ ವರುಣ, ಆಮೇಲೆ ಈಚೆ ಯಾರಿದ್ದಾನೆ ಅವನು ವಾಯು, ಆಮೇಲೆ ಉತ್ತರ ಈಶಾನ. ಹೀಗೆ ತಥಾಪಿ ಕೀಚಕಾದಯ ಜೀವಗ್ರಾಹ ಭಯಾತ್ಕರಣ ದದಾತಿ ಕರಮಂಜಸ ಭೀಮಾಯ ನಾತ್ರ ಸಂದೇಹೋ ಜಿತೋನೇನ ಚ ಸಂಜುಗೆ. ಹಾಗಾದರೆ ಕರ್ಣ ಏನು ಭೀಮಸೇನ ಕೊಟ್ಬಿಡ್ತಾನ ಅಂದರೆ, ಭೀಮಸೇನನ್ನು ಕಂಡ್ರೂ ಅಷ್ಟಕ್ಕಷ್ಟೇ ಅವನಿಗೆ ಆಗೋದಿಲ್ಲ, ಆದರೆ ಜೀವಂತವಾಗಿ ಸೆರೆ ಹಿಡಿತಾನೆ ಅಂತ ಭಯ ಇದೆ. ಯಾರಿಗೆ? ಕರ್ಣನಿಗೆ. ಅದಕ್ಕೆ ಭೀಮನಿಗೆ ಕರ ಕೊಡ್ತಾನೆ. ಕೇಳಿದ್ರೆ ನನ್ನ ಪ್ರತಿಸ್ಪರ್ಧೆ ಇರೋದು ಅರ್ಜುನನಿಗೆ, ಅರ್ಜುನ ಬಂದಿದ್ದರೆ ನೋಡ್ಕೋತಾ ಇದ್ದೆ, ಬಂದಿಲ್ವಲ್ಲ ಹಾಳಾಗಲಿ ಅಂತ ಕೊಟ್ಬಿಡ್ತಾ ಇದ್ದೀನಿ. ಯಮ ರಾಜಸೂಯ ಯಾಗಕ್ಕೆ ಯಾವ ವಿರೋಧವೂ ಇಲ್ವಲ್ಲ, ಅರ್ಜುನ ಬಂದರೆ ಮಾತ್ರ ವಿರೋಧ ಅಂತ ಹೇಳ್ಕೊಳ್ಳಿಕ್ಕಾಗತ್ತೆ ಅವನಿಗೂ ಕೂಡ. ಗೊತ್ತಾಯ್ತಾ? ಜೀವಗ್ರಾಹ ಭಯಂ ಹೇಷಾಂ ಭೀಮಾನ್ ಮಾಗಧಪಾತನಾತ್ ತಸ್ಮಾತ್ ಕರಂ ಪ್ರಯಚ್ಛಂತಿ ಜಿತಾವಾ ಪೂರ್ವಮೇವವಾ. ಅದರಿಂದಾಗಿ ಉಳಿದ ಎಲ್ಲ ತುಂಟರಿದ್ದಾರಲ್ಲ, ಜರಾಸಂಧನನ ಕೊಂದದ್ರಿಂದ ಒಂದು ಭಯ ಕ್ರಿಯೇಟ್ ಆಗಿದೆ. ಏನದು ಭಯ? ಜರಾಸಂಧನನ್ನು ಕೊಂದಿದ್ದಾನೆ, ನಮ್ಮನ್ನು ಏನು ಬೇಕಾದ್ರೂ ಮಾಡ್ಬೋದು. ಜರಾಸಂಧ ನಮಗೆ ಎದುರಾಳಿಗಳಾದ ರಾಜರನ್ನು ಬಂಧಿಸಿದಂತೆಯೇ ನಮ್ಮನ್ನೂ ಇವನು ಬಂಧಿಸ್ತಾನೆ ಅಂತ. ಇಷ್ಟು ದಿವಸ ಅವನ ಪರವಾಗಿ ನಾವಿದ್ವಿ, ಅದರಿಂದಾಗಿ ನಮಗೆ ವಿರುದ್ಧವಾದ, ಅವನಿಗೂ ವಿರುದ್ಧವಾದ ರಾಜರನ್ನು ಕಟ್ಟಿ ಹಾಕಿದ್ದ. ನಮ್ಮನ್ನು ಈಗ ಆ ಥರ ಮಾಡಿದ್ರೆ ಏನು ಮಾಡೋದು? ಅಜೇಯೌ ಶರ್ವವಚನಾತ್ ರಣೇ ಕೀಚಕ ಪೌಂಡ್ರಕವು ವಶಂ ಪ್ರಯಾತೋ ಭೀಮಸ್ಯ ತಥಾವಧ್ಯೋಪಿ ಚೇದಿಪಃ. ಇನ್ನು ಅಜೇಯೌ ಶರ್ವವಚನಾತ್, ಇನ್ನು ರುದ್ರದೇವರ ವರದಿಂದ ಕೀಚಕ ಮತ್ತು ಪೌಂಡ್ರಕ ಭಾರೀ ಹಾರಾಡ್ತಾ ಇದ್ದಾರೆ. ಅವರಿಬ್ಬರನ್ನು ನಿಗ್ರಹಿಸಬಲ್ಲ ಸಾಮರ್ಥ್ಯ ಯಾರಿಗಿದೆ? ಇವನೊಬ್ಬನಿಗೇ ಇರೋದು ಭೀಮಸೇನನಿಗೆ. ಅದರಿಂದ ತಸ್ಮಾತ್ ಕರಂ ಪ್ರಯಚ್ಛಂತಿ ಜಿತಾವಾ ಪೂರ್ವಮೆ. ಒಂದೋ ಸೋತ್ ಮೇಲೆ ಕರ ಕೊಡ್ತಾರೆ, ಒಂದೋ ಮೊದಲನೇ ಕರ ಕೊಟ್ಟು ಬಿಡ್ತಾರೆ. ಟ್ಯಾಕ್ಸ್ ಪಕ್ಕ, ಭೀಮಸೇನನ್ನು ಕಳಿಸಿದ್ರೆ ಟ್ಯಾಕ್ಸ್ ವಸೂಲಿ ಪಕ್ಕ. ಪ್ರಯಾಹಿತತ್ವಂ ಧನದ ಪ್ರಪಾಲಿತಾನ್ ದಿಶಂ ದ್ವೀಪಾನ್ ಸಪ್ತ ಚಾಶೇಷ ದಿಕ್ಷು ನಾಗಾಂಶ್ಚ ದೈತ್ಯಾಂಶ್ಚ ತಥಾಧರಸ್ಥಾನ್ ವಿಜಿತ್ಯ ಶೀಘ್ರಂ ಪುನರೇಹಿ ಚಾತ್ರ. ಅದರಿಂದ ನೀನು ಧನದ ಪ್ರಪಾಲಿತಾಂ ಪ್ರಯಾಹಿ, ಕುಬೇರ ಆಳುವ ದಿಕ್ಕನ್ನು ಕುರಿತು ತೆರಳು, ಅಂದರೆ ಉತ್ತರ. ಕ್ರಮೇಣ ಸಪ್ತದ್ವೀಪಗಳನ್ನು ಎಲ್ಲ ದಿಕ್ಕುಗಳಲ್ಲಿ ಸಂಚರಿಸಿ ನಾಗರನ್ನು ದೈತ್ಯರನ್ನು ಕೆಳಗಿನವರನ್ನು ಎಲ್ಲರನ್ನ ಗೆದ್ದು
ಶೀಘ್ರಂ ಪುನರೇಹಿ, ಬೇಗ ಬಾ ಅಂತ ವೇದವ್ಯಾಸರು ಹೇಳಿದರು. ರಥೋ ಹಿ ದಿವ್ಯಂ ಬರಗಸ್ತವಾಸ್ತಿ ದಿವ್ಯಾನಿ ಚಾಸ್ತ್ರಾಣಿ ಧನುಶ್ಚ ದಿವ್ಯಂ ಎನ್ನೇತ ಬಾಣ ಪ್ರಮುಖ ಅಜೇಯ ಸರ್ವಾಶ್ರಯಾಸ್ತಾನಪಿ ಭೀಮಯೇತು. ಅದರಿಂದ ದಿವ್ಯವಾದ ಆಗಸದಲ್ಲಿ ಓಡಾಡುವ ರಥ ನಿನಗಿದೆ, ದಿವ್ಯವಾದ ಅಸ್ತ್ರ ಇದೆ, ದಿವ್ಯವಾದ ಬಿಲ್ಲು ಇದೆ, ನಿನಗೂ ಬಲ ಇದೆ. ಆದರೆ ನಿನಗೆ ಆಗದ ಕೆಲವು ತುಂಟರಿದ್ದಾರೆ. ನಿನಗೆ ಯಾವ ತುಂಟರನ್ನು ಮನಸ್ಲಿಕ್ಕಾಗೋದಿಲ್ವೋ, ಬಾಣ ಮೊದಲಾದವುಗಳು, ಬಾಣಾಸುರ ಮೊದಲಾದವರಿದ್ದಾರಲ್ಲ, ಸರ್ವಾಶ್ರಯ ಸದಾಶಿವನ ಆಸರೆಯನ್ನು ಪಡೆದವರು, ತಾನಪಿ ಭೀಮಯೇತು ಅವರನ್ನೂ ಕುರಿತು ಭೀಮತೆಯನ್ನು ಹೋಗಲಿ. ಅದರಿಂದ ಸರಿಯಾಗಿ ಮ್ಯಾಪ್ ಕರೆಕ್ಟಾಗಿರಬೇಕು. ನಿನ್ನನ್ನು ಗೆಲ್ಲಲಾಗದ ಹೆಚ್ಚಿನ ಜನ ರಾಜರಿರೋದು ಪೂರ್ವ ದಿಕ್ಕಿನಲ್ಲಿ, ಅಲ್ಲಿಗೆ ಭೀಮತೆಯನ್ನು ಹೋಗಿ ಅವರನ್ನು ಗೆದ್ದುಕೊಳ್ಳಲಿ. ಆಮೇಲೆ ನಿನಗೆ ಉತ್ತರ ದಿಕ್ಕಿನಲ್ಲಿ ಗೆಲ್ಲಲಾಗದ ಕೆಲವು ಪ್ರಾಣಿಗಳಿವೆ, ಅವುಗಳನ್ನು ಮತ್ತೆ ಭೀಮತೆಯನ್ನ ಕೊಲ್ತಾನೆ. ಅದರಿಂದಾಗಿ ಸೀದಾ ಪೂರ್ವಕ್ಕೆ ಹೋಗಿ ಸ್ವಲ್ಪ ಉತ್ತರಕ್ಕೆ ತಿರುಗಿ, ನಿನ್ನ ಕೈನಲ್ಲಿ ಎಲ್ಲೆಲ್ಲಾಗೋದಿಲ್ಲ ಹಾಗೆ ಅಲ್ಲೆಲ್ಲ ಭೀಮತೆಯನ್ನು ಮಾಡ್ತಾನೆ. ನೀನು ಬೇರೆ ಎಲ್ಲ ಕಡೆ ಸುತ್ತು, ಬೇಗ ಬಾ ಅಂತ ವೇದವ್ಯಾಸರು ಅರ್ಜುನನಿಗೆ ಹೇಳಿದರು. ತಥಾಸುರಾಶ್ಚಾಪಿ ಸಮಸ್ತತೋಸ್ಯ ಬಲಿಂ ಪ್ರಯಚ್ಛಂತಿ ಮದಾಜ್ಞಯೇತರೆ ದಿಶಂ ಪ್ರತೀಚೀಮಥ ದಕ್ಷಿಣಾಂಚಯಾತಾಂ ಯಮೋ ಕ್ರಮ ಚೋಷಧ್ವರಾರ್ಥೆ. ದೇವತೆಗಳು ಈ ಯಜ್ಞಕ್ಕೆ ಬಲಿ ಕೊಡ್ತಾರೆ, ನನ್ನ ಆಜ್ಞೆಯಿಂದ ಎಲ್ಲ ದೇವತೆಗಳು ಕೂಡ ಬಲಿಯನ್ನು ಕೊಡ್ತಾರೆ. ದಿಶಂ ಪ್ರತೀಚೀಂ, ಇನ್ನು ಪಶ್ಚಿಮ ದಿಕ್ಕಿಗೆ ನಕುಲ ಹೊರಡಲಿ, ದಕ್ಷಿಣ ದಿಕ್ಕಿಗೆ ಸಹದೇವ ಹೊರಡಲಿ ಅಂತ ಹೇಳಿ ವೇದವ್ಯಾಸರು ಆಜ್ಞೆ ಮಾಡಿದರು. ಯಶಶ್ಚ ಧರ್ಮಶ್ಚ ತಯೋರಪಿ ಸ್ಯಾತ್ ಇತಿ ಸ್ಮ ಕೃಷ್ಣಸ್ಯ ಸುತೇನ ಕೃಷ್ಣೇನ ಸುತೇನ ಕಾಳ್ಯಾಃ ಉಕ್ತೇ ಯಯುಸ್ತೇ ತಮಭಿ ಪ್ರಣಮ್ಯತಿ ಚೋ ಯಥೋಕ್ತಃ ಪರಮೋರು ಸದ್ಗುಣಾಃ. ಯಾಕೆಂದರೆ ನಕುಲ ಸಹದೇವರಿಗೂ ಪುಣ್ಯ ಬರಲಿ ಅಂತ ಹೇಳಿ ಕೃಪೆಯಿಂದ ಕಾಳ್ಯಾಃ ಸುತೇನ, ಕಾಳಿ ಅಂತಂದರೆ ಸತ್ಯವತಿ, ಕಾಳ್ಯಾಃ ಸುತೇನ ಅಂತ ಹೇಳಿದ್ರೆ ಕಾಳಿಯ ಮಗ ಅಂದರೆ ವೇದವ್ಯಾಸರು, ನಮ್ಮ ವ್ಯಾಸಜ್ಜ ಅವರಿಗೂ ಕೂಡ ಅವಕಾಶ ಮಾಡಿಕೊಟ್ರು. ಏನೋ ನಕುಲ ಸಹದೇವರಿಗೂ ಈ ಯಾಗದಲ್ಲಿ ಪುಣ್ಯದ ಪಾಲು ಇರಲಿ. ವಸ್ತುತಃ ಇವರಿಬ್ಬರೇ ಎಲ್ಲ ಮುಗಿಸ್ಬಿಡೋರು, ಭೀಮಸೇನಾರ್ಜುನರೇ ಎಲ್ಲವನ್ನು ಮುಗಿಸ್ಬಿಡೋರು, ಬೇಡ ಇವ್ರಿಗೂ ಕೂಡ ಪುಣ್ಯ ಬರಲಿ ಅಂತ ದಿಕ್ಕಿಗೆ ಕಳಿಸಿದ್ರು. ನಾಲ್ಕು ಜನರನ್ನು ನಾಲ್ಕು ದಿಕ್ಕುಗಳಿಗೆ, ವೃಕೋದರೋ ಜಯನ್ ನೃಪಾನ್ ವಿರಾಟ ಮಾಸ ಸಾಧ ಜಿತೇತ್ರ ಕೀಚ ಕೇರಣೇ ಸಮಾದದೇ ಕರಂ ತತಃ. ವೃಕೋದರ ಏನು ಮಾಡಿದ, ಎಲ್ಲರನ್ನ ಗೆಲ್ತಾ ಮೊದಲು ವಿರಾಟನನ್ನ ಗೆದ್ದ, ಕೀಚಕನನ್ನ ಸೋಲಿಸಿದ, ಬಹಳ ಕರವನ್ನು ತಂದ. ತತಕ್ರಮಾನ್ ನೃಪಾನ್ ಜಿತ್ವ ಚೇದೀನಾಂ ವಿಷಯಂ ಗತಃ ಮಾತೃವಾಕ್ಯಾತ್ ಭಯಾಚ್ಚೈವ ಶಿಶುಪಾಲೇನ ಪೂಜಿತಃ. ಕ್ರಮೇಣ ಕೆಲವು ರಾಜರನ್ನು ದಾಟಿಕೊಂಡು ಹೋಗುವಾಗ ಚೇದಿರಾಜ ಶಿಶುಪಾಲ ಸಿಕ್ಕ. ಶಿಶುಪಾಲ ಆದರದಿಂದ ಸ್ವಾಗತಿಸಿ ಕರವನ್ನು ಕೊಟ್ಟು ಇಲ್ಲೇ ಇರಬೇಕು ಒಂದು ಸ್ವಲ್ಪ ದಿವಸ ಅಂತಂದ. ಅಲ್ಲೇ ಇದ್ದ, ವಸ್ತುತಃ ಆ ಶಿಶುಪಾಲ ಮಾತೃವಾಕ್ಯಾತ್, ಒಂದು ತಾಯಿ ಹೇಳಿದ್ಲು, ನೋಡು ನನ್ನ ಅಕ್ಕನ ಮಗ ಅವನು ಬರ್ತಾ ಇದ್ದಾನೆ, ನೀನು ಹಾಗೆ ಮಾಡಬಾರದು. ಸರಿ, ನನ್ನ ತಂಗಿಯ ಮಗ, ನನ್ನ ತಂಗಿಯ ಮಗ ಶ್ರುತಶ್ರವಸ್ ಅಂತ ಅವಳ ಹೆಸರು, ಶಿಶುಪಾಲನ ತಾಯಿ ಹೆಸರು. ಶ್ರುತಶ್ರವೆಯ ಮಗ ಅವನು, ಶ್ರುತಶ್ರವೆಯ ತಂಗಿ ಬಂದು ಕುಂತಿ, ನನ್ನ ತಂಗಿ ಮಗ ಅವನು ಅಂದರೆ ನಿನಗೆ ತಮ್ಮ, ಆ ತರಹ ಮಾಡಬಾರದು ಅಂತ ಹೇಳಿದಾಗ ಆಯ್ತಾಯ್ತು ಮಾಡ್ತೀನಿ ಅಂದ. ಒಳಗಡೆ ಭಯ ಇದೆ, ಅಮ್ಮ ಹೇಳಿದ ಖುಷಿಯಾಯಿತು. ನೋ ಹೊರನೋಟದಲ್ಲಿ ನೋಡುವ ಮಾತೃವಾಕ್ಯ ಪರಿಪಾಲಕ ಅಂತ ಅನ್ಕೋಬೇಕು. ನೋಡಿದ್ರೆ ಯಾವ ರೀತಿಯಲ್ಲಿಯೂ ಸಂಪ್ರತಿಪತ್ತಿ ಇಲ್ಲ, ತನ್ನ ಗುರುಗಳನ್ನು ಕೊಂದಿದ್ದಾನೆ ಇವನು. ಯಾವ ಜರಾಸಂಧ
ನನ್ನ ಔರಸ ಪುತ್ರನಿಗಿಂತ ದತ್ತಪುತ್ರ ಶಿಶುಪಾಲ ನನಗೆ ಅತ್ಯಂತ ಪ್ರಿಯ, ಅವನಿಗೆ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ನನ್ನ ಬಯಕೆ ಅಂತ ಹೇಳ್ತಾ ಇದ್ನೋ, ಅಂತಹ ಜರಾಸಂಧನ ಪ್ರೀತಿಯ ಸಾಕು ಮಗ. ತನ್ನ ತಂದೆಯನ್ನ ಸಾಕು ತಂದೆಯನ್ನ ಕೊಂದವನಿಗೆ ಕರತಂದ, ನಮ್ಮ ಮರಣಲ್ಲೇ ಇರುವಂದ. ನೋಡಿ ಭಯ ಏನೇನೆಲ್ಲ ಮಾಡಿಸತ್ತೆ. ಮಾತೃಶ್ವಸುರ್ ಗೃಹೇ ಚೋಷ್ಯ ದಿವಸಾನ್ ಕತಿಚಿತ್ ಸುಖಂ ಕರಂ ಸುಮಹದಾದಾಯ ತತಃಪೂರ್ವಾಂ ದಿಶಂ ಯಯೌ. ಚಿಕ್ಕಮ್ಮನ ಮನೆಯಲ್ಲಿ ಕೆಲವು ದಿವಸಗಳ ಕಾಲ ವಾಸ ಮಾಡಿ ಅಂತಾರೆ ಮಧ್ವಾಚಾರ್ಯರು. ಎಷ್ಟು ದಿವಸ? ತಥೋ ಭೀಮಸ್ತತ್ರ ರಾಜನ್ ಉಷಿತ್ವಾ ತ್ರಿದಶಃ ಕ್ಷಪಾಹ. ತ್ರಿದಶಾಕ್ಷಪಾಹ, 30 ದಿವಸ ಅಂದರೆ 1 ತಿಂಗಳ ಕಾಲ ಶಿಶುಪಾಲನ ಜೊತೆಗಿದ್ದು ಅಲ್ಲಿಂದ ಹೊರಟ. ಕ್ರಮೇಣ ತರ್ವಾನ್ ನಿರ್ಜಿತ್ಯ ಪೌಂಡ್ರಕಂಚ ಮಹಾಬಲಂ ವಿರಥೀಕೃತ್ಯ ಕರಣಂಚ ಕರಮಾದಾಯ ಸರ್ವತಃ. ಆಮೇಲೆ ಎಲ್ಲರನ್ನ ಗೆದ್ದ, ಪೌಂಡ್ರಕ ವಾಸುದೇವನನ್ನ ಗೆದ್ದ, ಕರ್ಣನನ್ನ ರಥಹೀನನನ್ನಾಗಿ ಮಾಡಿ ಕರವನ್ನ ಸ್ವೀಕಾರ ಮಾಡಿದ. ಹೀಗೆ ಹೋಗ್ತಾ ಇರುವಾಗ ಹಿಮವತ್ಶಿಖರ ಹಿಮವತ್ ಪರ್ವತಕ್ಕೆ ಹೋದ. ಹಿಮವತ್ಶಿಖರೇ ದೇವಾನ್ ಜಿತ್ವಾ ಚಕ್ರ ಪುರೋಗಮಾನ್ ಕ್ರೀಡಾರ್ಥಂ ಯುದ್ಧತಸ್ತೆಭ್ಯ ತುಷ್ಟೇಭ್ಯ ರತ್ನ ಸಂಚಯಂ. ಆಮೇಲೆ ಹಿಮವತ್ ಪರ್ವತದಲ್ಲಿ ದೇವತೆಗಳು ಮೊದಲಾದವರು ಬಂದರು. ಅವರೆಲ್ಲರನ್ನ ಸುಮ್ ತಮಾಷೆ ಯುದ್ಧ ಮಾಡಿದ್ದು, ಅವರನ್ನು ಆರಾಮವಾಗಿ ಸೋಲಿಸಿದ. ಬಾಹುಯುದ್ಧೇನ ಶೇಷಂಚ ಗರುಡಂಚ ಮಹಾಬಲಂ ಕ್ರೀಡಮಾನೋ ವಿನಿರ್ಜಿತ್ಯ ಭೂಷಣಾನ್ಯಾಪತೋಷತಃ. ಬಾಹುಯುದ್ಧದಿಂದ ಶೇಷನನ್ನು ಗರುಡನನ್ನು ಸೋಲಿಸಿ ಸುಮ್ಮನೆ ಅವರ ಆಟಕ್ಕೆ ಅವರಿಂದ ಬೇಕಾದಷ್ಟು ಭೂಷಣಾನಿ ಆಪ ಒಡವೆಗಳನ್ನು ತೆಗೆದುಕೊಂಡ. ತಾಭ್ಯಾಂಚ ದೃಢಮಾಶ್ಲಿಷ್ಟ ಸ್ನೇಹ ವಿಕ್ಲಿನ್ನಯಾಧಿಯ. ಭೀಮಸೇನನ ಮೇಲೆ ಪ್ರೀತಿಯಿಂದ ಅವರು ಗಟ್ಟಿಯಾಗಿ ಅಪ್ಪಿಕೊಂಡರಂತೆ ಭೀಮಸೇನನ್ನ. ಪೋಪ್ಲು ಯಮಾನ ಸದತೊಂಬು ಧೌಬಲಿ ಜಗಾಮ ಬಾಣಸ್ಯ ಪುರಂ ಹರಂ ಚರಣೇ ಜಯದ್ವಾರಣ ರೂಪಮಸ್ಥಿತಂ ಕ್ರೀಡಂತಮೇತೇನ ಚತೋಷಿತೋ ಹರಹ. ಆಮೇಲೆ ಸಮುದ್ರದಲ್ಲಿ ಬಿದ್ದು ಜಿಗಿದು ತೇಲಿಕೊಂಡು ಹೋದನಂತೆ. ಎಲ್ಲಿಗೆ? ಬಾಣನ ಪಟ್ಟಣಕ್ಕೆ. ಅಲ್ಲಿ ಸದಾಶಿವ ಆನೆಯ ರೂಪವನ್ನು ತೊಟ್ಟಿದ್ದ, ಅವನನ್ನು ಸೋಲಿಸಿದ. ಪೃಷ್ಠಶ್ಚ ಗಿರಿಜೇನಾಶೌ ವಿಸ್ತರಂ ದಿಗ್ಜಯಸ್ಯ ಚ ಸಿಂಹ ವ್ಯಾಘ್ರಾದಿರೂಪಾಶ್ಚ ಆತ್ಮನಾ ವಿಜಿತ ತಥಾ ಯಥಾ ಗರುತ್ಮಚ್ಛೇಷ ಚಕ್ರಾದ್ಯಾ ದೇವಾಸ್ತರ್ವೇ ತದಬ್ರವೀತ್. ಅಲ್ಲಿ ಭೂಲೋಕದ ಸಮಾಚಾರವೇನು ಅಂತ ಹೇಳಿ ಸದಾಶಿವ ಕೇಳಿದ ಅಂತೆ. ಆಗ ಭೀಮಸೇನ ವಿಸ್ತಾರವಾಗಿ ಯಾಗವನ್ನು, ಯಾಗಕ್ಕೆ ಸಂಬಂಧಪಟ್ಟ ತನ್ನ ದಿಗ್ವಿಜಯವನ್ನು ಹೇಳಿದ ಅಂತೆ. ಆ ದಿಗ್ವಿಜಯದಲ್ಲಿ ನಾವು ನೋಡಿದೆವು ಹಿಂದೆ, ಹಿಮವತ್ ಶಿಖರದಲ್ಲಿ ಎಲ್ಲ ದೇವತೆಗಳು ಬಂದರೂ ತಮಾಷೆಯಾಗಿ ಯುದ್ಧ ಮಾಡಿದ್ರು ಅಂತ. ಅದು ಯಾವ ರೂಪದಿಂದ ಯುದ್ಧ ಮಾಡಿದ್ವಿ ಗೊತ್ತಾ? ಸಿಂಹವ್ಯಾಘ್ರಾದಿ ರೂಪಾಶ್ಚ, ಸಿಂಹರೂಪ ಹುಲಿ ರೂಪ ಧರಿಸಿಕೊಂಡು ಬಂದಿದ್ರು. ಅವರೆಲ್ಲರನ್ನ ನಾನು ಸೋಲಿಸಿದೆ ಎಂದ. ನೋಡಿ, ಮಹಾಭಾರತದಲ್ಲಿ ಸಿಂಹವ್ಯಾಘ್ರಾದಿ ರೂಪಾಶ್ಚ, ಸಿಂಹವ್ಯಾಘ್ರಾದಿಗಳನ್ನು ಗೆದ್ದುಕೊಂಡು ಹೋದ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಅದು ಏನು ಅಂತ ಅರ್ಥ ಆಗಲ್ಲ. ಸಿಂಹವ್ಯಾಘ್ರಗಳು ಯಾಕೆ ಬರುತ್ತೆ? ಅದನ್ನು ಗೆದ್ದರೆ ವೇದವ್ಯಾಸರು ಅದನ್ನು ಹೇಳಬೇಕಾ ಅಂದರೆ ಹೇಳಬೇಕು ಅಂತ ಆಚಾರ್ಯರು. ಯಾಕೆಂದರೆ ಸಿಂಹವ್ಯಾಘ್ರಾದಿ ರೂಪಗಳಲ್ಲಿ ಬಂದದ್ದು ದೇವತೆಗಳು. ಹೊರಗಡೆ ಜನರಿಗೆ ಏನು ಕಾಣಿಸ್ತಾ ಇತ್ತು? ಅಯ್ಯೋ ಏನಿದು, ಬರೇ ಹುಲಿ ಸಿಂಹಗಳನ್ನು ಗೆದ್ದುಕೊಂಡು ಹೋಗ್ತಾ ಇದ್ದಾನೆ ಅಂತ. ಆದರೆ ಆಗಿದ್ದೇನು? ಸಿಂಹವ್ಯಾಘ್ರ ರೂಪದಲ್ಲಿ ದೇವತೆಗಳು ಬಂದಿದ್ದು. ನಿಶಮ್ಯ ಶಂಕರೋಖಿಲಂ ಮಖಸ್ಯ ಚ ಪ್ರಸಾದಕಂ ಹರಿಂ ತಥೋ ಬಲೆ ಸುತಾದ್ದದೌ ಚ ರತ್ನ ಸಂಚಯಂ. ಆಮೇಲೆ ಸದಾಶಿವ ಕೇಳಿದ, ಈ ಯಜ್ಞ ಯಾರು ಮಾಡಿಸ್ತಾ ಇರೋದು ಅಂತ. ವೇದವ್ಯಾಸರು ಅಂತ ಹೇಳಿದ ಕೂಡಲೇ ಬಲೇ ಸುತಾತ್, ಬಲಿಯ ಮಗ ಬಾಣನ ಕೈನಲ್ಲಿ ಕೊಡು ರತ್ನಗಳನ್ನು
ಕೊಡಬೇಕಪ್ಪ, ಕೊಡಬೇಕಾದದ್ದು ನಿನ್ನ ಧರ್ಮ ಅಂತ ಹೇಳಿ ಕೊಡಿಸಿದ. ಸಬಾಣ ದೈತ್ಯತೋ ಮಹಚ್ಛಿವೇನ ದತ್ತಮುತ್ತಮಂ ಪ್ರಗೃಹ್ಯ ರತ್ನ ಸಂಚಯಂ ಸ್ವಕಂಪುರಂ ತಮಾಯಯೌ. ಬಾಣದೈತ್ಯತಃ ಈ ಬಾಣಾಸುರನಿಂದ ಕೊಡಲ್ಪಟ್ಟ, ಶಿವನ ಮೂಲಕ ಕೊಡಲ್ಪಟ್ಟ ದೊಡ್ಡ ರತ್ನಗಳನ್ನು ತೆಗೆದುಕೊಂಡು ತನ್ನ ಪಟ್ಟಣಕ್ಕೆ ಬಂದ. ಸ ವಿಪ್ರಯಾದ ವೇಶ್ವರಂ ದ್ವಿಧಾಸ್ಥಿತಂ ಜನಾರ್ದನಂ ಪುರೋ ನಿಧಾಯ ತದ್ವಸು ಪ್ರಭೂತಮಾನ ಮತ್ತದ. ಸ ವಿಪ್ರಯಾದ ವೇಶ್ವರಂ, ಬಂದವನೇ ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣರಿಬ್ಬರ ಕಾಲ್ಗಳಿಗೆ ನಮಸ್ಕಾರ ಮಾಡಿ ತಾನು ತಂದ ಹಿರಿದಾದ ಹಣದ ರಾಶಿಯನ್ನು ಅವರ ಮುಂದೆ ಇಟ್ಟು ಸಮರ್ಪಣೆ ಮಾಡಿದ. ಸೋಭಿವಾದ್ಯಾಗ್ರಜಂ ಚೈವ ಯಥಾವೃತ್ತಂ ನಿವೇದಯತ್ ಆತ್ಮನ ಕೃಷ್ಣ ಯೋ ಸರ್ವಂ ಧರ್ಮರಾಜಾಗ್ರತೋ ಮುದಾ. ಸೋಭಿವಾದ್ಯಾಗ್ರಜಂ ತನ್ನ ಅಣ್ಣನಿಗೆ ನಮಸ್ಕರಿಸಿ ಯಥಾವೃತ್ತಂ ನಿವೇದಯತ್ ನಡೆದದ್ದೆಲ್ಲವನ್ನೂ ಹೇಳಿದ. ಎಲ್ಲರ ಎದುರುಗಡೆ ಯಥಾಜಿತ ಕೀಟಕಾದ್ಯಾ ಏಕಲವ್ಯ ಸಹಾಯವಾನ್ ಯಥಾಜಿತ ಪೌಂಡ್ರಕಶ್ಚ ಕರ್ಣಾದ್ಯಾಶ್ಚ ತಥಾ ಪರೇ. ಕೀಚಕ ಮೊದಲಾದವರು ಯಾವ ರೀತಿ ಸೋತು, ಪೌಂಡ್ರಕ ವಾಸುದೇವ ಏಕಲವ್ಯನ ಜೊತೆಗೂಡಿ ಇದ್ದವ ಯಾವ ರೀತಿ ಸೋತ, ಕರ್ಣ ಮೊದಲಾದವುಗಳೆಲ್ಲ ಯಾವ ರೀತಿ ಸೋತರು. ಯಥಾ ಸಿಂಹಾರಿತ ನಮಃ ಶೇಷವೀಂದ್ರೇಂದ್ರ ಪೂರ್ವಕಾಹ ಯಥಾ ಗಜತನುಶರ್ವ ತಚ್ಚ ಸರ್ವಮವರ್ಣಯತ್. ಸಿಂಹ ಮೊದಲಾದ ಶರೀರವನ್ನು ಧರಿಸಿ ಬಂದ ದೇವತೆಗಳು ಹೇಗೆ ಸೋತರು. ಯಥಾ ಗಜತನುಶರ್ವ ಆನೆಯ ರೂಪವನ್ನು ತೊಟ್ಟು ಬಂದ ಸದಾಶಿವ ಯಾವ ರೀತಿ ಸೋತ ಎಲ್ಲವನ್ನ ಹೇಳಿದ. ಸಂಭಾವಿತಶ್ಚ ಕೃಷ್ಣಾಭ್ಯಾಂ ರಾಜ್ಞಾಚ ಸುಮಹಾಬಲ ಆಜ್ಞೆಯ ವ್ಯಾಸದೇವಸ್ಯ ಯಜ್ಞಾಂಗಾನಿ ತಮಾರ್ಜಯತ್. ಸಂಭಾವಿತಶ್ಚ ಕೃಷ್ಣಾಭ್ಯಾಂ ಎಲ್ಲ ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣರು ಅವನನ್ನ ಬಹಳ ಹೊಗಳಿದರಂತೆ. ಧರ್ಮರಾಜ ಬಹಳ ಮೆಚ್ಚಿಕೊಂಡ. ಆಮೇಲೆ ಯಜ್ಞಾಂಗಾನಿ ಸಮರ್ಜಯತು, ಯಜ್ಞಗಳು ಏನು ಮುಂದೆ ಆಗಬೇಕಿತ್ತು ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಒಟ್ಟು ಮಾಡಿದ. ಊಚೇತಂ ಭಗವಾನ್ ವ್ಯಾಸ ಜಿತಂ ತರವನ್ ತ್ವಯಾರಿಹನ್ ಜಯೇ ತರ್ವಸ್ಯ ಯಜ್ಞೋಯಂ ಪೂರ್ಣೋ ಭವತಿ ನಾನ್ಯಥಾ. ವೇದವ್ಯಾಸರು ಹೇಳಿದ್ರಂತೆ, ನೋಡಪ್ಪ ನೀನು ಎಲ್ಲವನ್ನ ಗೆದ್ದಿದ್ದೀಯ, ಯಾಕೆಂದರೆ ಎಲ್ಲರನ್ನ ಗೆಲ್ಲದೆ ರಾಜಸೂಯೆಯಾಗ ಆಗೋದೇ ಇಲ್ಲ. ವಿರಿಂಚ ಸರ್ವಜಿತ್ ಪೂರ್ವಂ, ಮೊದಲು ಬ್ರಹ್ಮದೇವರು ಎಲ್ಲವನ್ನ ಸೋಲಿಸಿದ್ರು, ಅದರಿಂದಾಗಿಯೇ ಅವರಿಗೆ ರಾಜಸೂಯೆಯಾಗ ಮಾಡುವಂತಹದ್ದಾಯಿತು. ದ್ವಿತೀಯ ಸ್ತಮಿಹ ಭವ, ಅವ್ರನ್ನ ಬಿಟ್ಟರೆ ನೀನೇ ಎಲ್ಲರನ್ನ ಗೆದ್ದಿದ್ದು. ಇತ್ಯುಕ್ತ್ವೈನಂ ಸಮಾಶ್ಲಿಷ್ಯ ಯಜ್ಞಾಂಗಾನಿ ಸಮಾಧಿಸತ್. ಅಲ್ಲ, ಚಂದ್ರ ರಾಜಸೂಯಾಗ ಮಾಡಿದನಲ್ಲ ಅಂದರೆ ಸದಾಶಿವ ಮೊದಲಾದವರನ್ನೆಲ್ಲ ಗೆದ್ದಿಲ್ಲ, ನೀನು ಎಲ್ಲರನ್ನ ಗೆದ್ದಿದ್ದಿ. ರಾಜಸೂಯ ಯಾಗ ಮಾಡಿದವರು ಹಿಂದೆ ಇದ್ದಾರೆ, ಅಶ್ವಮೇಧ ಯಾಗ ಮಾಡಿದವರು ಬಹಳ ಜನ ಇದ್ದಾರೆ, ಆದರೆ ಎಲ್ಲರನ್ನ ಗೆದ್ದಿಲ್ಲ. ತದೈವಾನ್ಯೇ ದಿಶೋ ಜಿತ್ವ ಸಮೀಯುಸ್ತಸ್ಯ ತೇನುಜಾ ಸಹದೇವೋ ದಕ್ಷಿಣಾಜಾಂ ಜಿತ್ವಾ ರತ್ನಾನ್ಯುಪಾಹರತ್. ಆಗಲೇನೆ ಮೂರೂ ಜನ ತಮ್ಮಂದಿರು ಭೀಮಸೇನನಿಗೆ ಯಾರ್ಯಾರಿದ್ದರು ಅವರೆಲ್ಲರೂ ಕೂಡ ರತ್ನಗಳನ್ನು ತಂದರು. ತತ್ರ ರುಗ್ಮೀನ ಯುಯುಧೇ ಸಹದೇವೇನ ವೀರ್ಯವಾನ್ ಜಿತಕೃಷ್ಣೇನ ಪೂರ್ವಂ ಯಶ್ಚರ್ವಾದಾಪ ಧನುರ್ವರಂ. ಇವನು ಸಹದೇವ ರುಗ್ಮಿಯನ್ನು ಎದುರಿಸಲಿಕ್ಕೆ ಅಂತ ಹೋದ. ರುಗ್ಮಿ ಯುದ್ಧ ಮಾಡಲಿಲ್ಲ, ಯಾಕೆ ಅಂದರೆ ಕೃಷ್ಣನಿಂದ ಸೋತ ಮೇಲೆ ಅರ್ಜುನ ಇದು ಒಂದು ವರವನ್ನು ಕೇಳಿದ್ದ ಸದಾಶಿವನಿಂದ. ಆ ಸದಾಶಿವ ಏನು ಮಾಡಿದ, ಒಂದು ಬಿಲ್ಲನ್ನು ಕೊಟ್ಟ ರುಗ್ಮಿಗೆ. ಬಿಲ್ ಕೊಟ್ಟಾಗ ಏನಾಯಿತು, ತಪಸಾ ತೋಚಿತಾತ್ ಕೃಷ್ಣಾತ್ ಅನ್ಯಾನೇ ವಾಮುನಾ ಖಿಲಾನ್ ವಿಜೇಷ್ಯತಿ ಯದಾ ಕೃಷ್ಣ ವಿರೋಧತ್ತೇ ತದಾ ಧನು. ತಪಸಾ ತೋಷಿತಾತ್ ಕೃಷ್ಣಾತ್, ಅಲ್ಲಿ ತಪಸಾ ತೋಷಿತಾತ್ ತಪಸ್ಸಿನಿಂದ ಸಂತೋಷಪಟ್ಟ ಸದಾಶಿವ ಬಿಲ್ಲು ಕೊಟ್ಬಿಟ್ಟು ಹೇಳಿದ, ನೋಡಪ್ಪ ಕೃಷ್ಣನಿಗೆ ವಿರೋಧ ಮಾಡಿದ್ರೆ ಈ ಬಿಲ್ಲು ವಾಪಸ್ ಬಂದ್ಬಿಡತ್ತೆ ಅಂತ. ಏನಾಯ್ತು ಅಲ್ಲಿಗೆ, ಯಾ ನಮ್ಗೆ ಕೆಲವೊಮ್ಮೆ ಹಂಗೆ ಉದ್ದೇಶ ಹಾಗಾಗತ್ತೆ, ಏನನ್ನ ಏನು ಅಂತ ಮಾಡ್ಲಿಕ್ಕೆ ಹೋಗಿರ್ತೀವೋ ಆ ಪರ್ಪಸ್ ಸರ್ವಾಗದೆ ತದ್ವಿರುದ್ಧವಾಗಿ ಸರ್ವಾಗಿ ಹೋಗುತ್ತೆ. ಹಾಗೆ
मामेष्यतीति तेनोक्तो नव्यरुध्यत केशवे स्वसुस्नेहाच्च कृष्णस्य यज्ञकारयितृत्वतः। हीगे हेळिदाग नव्यरुध्यत केशवे कृष्णनेन विरोध माडोदु ಯಾಕಪ್ಪ ಸಹದೇವನನ್ನು ವಿರೋಧ ಮಾಡಿದ್ರೆ ಕೃಷ್ಣನನ್ನು ವಿರೋಧ ಮಾಡಿದಾಗ ಆಗತ್ತಾ ಅಂದರೆ ಹೌದಪ್ಪ ಅವನೇ ಅಲ್ವ ಯಜ್ಞ ಮಾಡಿಸೋದು, ಹೀಗಾಗಿ ನನ್ನ ಬಿಲ್ಲು ಎಲ್ಲಿ ಬಿಟ್ಟು ಹೋಗ್ಬಿಡತ್ತೋ ಅಂತ ಹೇಳಿ ಸಹದೇವ ಬಂದರೆ ಕೊಟ್ಟ ನೋಡಿ. ಇವನು ಜರಾಸಂಧನಿಗೆ ಪೂರ್ತಿ ಸಪೋರ್ಟ್ ಮಾಡಿ ಅಷ್ಟು ಉಗ್ರವಾಗಿ ಎಲ್ಲರನ್ನ ವಿರೋಧಿಸಿದವ ನೋಡಿ ಏನಾಗುತ್ತೆ. ಕೆಲವೊಮ್ಮೆ ಕಾಲ ಬಂತು ಅಂದರೆ ಯಾರು ಯಾರನ್ನು ಉತ್ಕಟವಾಗಿ ದ್ವೇಷಿಸ್ತಾ ಇರ್ತಾರೆ ಅವ್ರಿಗೆ ಬಹಳ ಪ್ರೀತಿ ಬಂದ್ಬಿಡುತ್ತೆ. ಹೀಗಾಗಿ ಮನಸ್ಸಿನ ಒಳಗಡೆ ನಿಂತು ಪ್ರೀತಿಯನ್ನು ದ್ವೇಷವನ್ನು ಕೊಡಿಸೋನು ಅವನು. ನಾವು ಅತ್ಯಂತ ಪ್ರೀತಿಸ್ತಾ ಇರುವವರು ನಮ್ಮನ್ನು ದ್ವೇಷಿಸ್ತಾರೆ, ಅತ್ಯಂತ ದ್ವೇಷಿಸ್ತಾ ಇರುವವರು ಅತ್ಯಂತ ಪ್ರೀತಿಸುವ ಹಾಗೆ ಇದೆಲ್ಲ ಮಾಡೋದು ಅವನು. ಮಾಮೇಷ್ಯತೀತಿ ತೇನೋಕ್ತೋ ಭೀಮಾರ್ಜುನ ಬಲಾಚ್ಚೈವ ಮಾದ್ರೇಯಾಯ ದರೌ ಕರಂ ಜಿಗ್ಗೆ ಬಲೇನಾನ್ಯನೃಪಾನ್ ಸಹದೇವ ಪ್ರತಾಪವಾನ್. ಭೀಮಸೇನ ಮತ್ತೆ ಅರ್ಜುನರ ಬಲದಿಂದ ಮಾದ್ರೇಯಾಯ ದದೌ ಕರಂ ಸಹದೇವನಿಗೆ ಕೊಟ್ಟನಂತೆ ರುಕ್ಮಿ. ಇಷ್ಟು ಕಾರಣ ಬಿಲ್ಲಿನ ಮೇಲಿನ ಲೋಭ, ತಂಗಿಯ ಮೇಲಿನ ಪ್ರೀತಿ. ನೋಡಿ ತಂಗಿ ಮೇಲೊಂದು ಪ್ರೀತಿ ಇತ್ತು ಅವನಿಗೆ, ತಂಗಿಯ ಮೇಲಿನ ಪ್ರೀತಿ ಎಲ್ಲದರಿಂದ ಇಟ್ಟುಕೊಂಡು ಸಹದೇವ ಅವನು ರುಕ್ಮಿಯ ಎದುರು ನಿಂತಾಗ ರುಕ್ಮಿ ಎಲ್ಲ ಕರವನ್ನು ಕೊಟ್ಟ. ಜಿಗ್ಗೆ ಬಲೇ ಯಥಾಸ್ಮೃತಂ ಸಮಾಗತಂ ತಥಾಸ್ಮೃತಂ ಸಮಾಗತಂ ಘಟೋತ್ಕಚಂ ವಿಭೀಚಣೆ ಸಮಾಧಿ ಚದ್ಯ ಯೌಚಸೋಪಿಸೋ ದದಾನ್ ಮಹಾಕರಂ. ಇವನು ಹೋಗ್ತಾ ಇದ್ದಾನೆ ಎಲ್ಲಿ ಎಂಡ್ ಬಂದ್ಬಿಡ್ತು ದಕ್ಷಿಣ ದಿಕ್ಕಿಗೆ, ಮೇಲುಗಡೆಯಿಂದ ದಕ್ಷಿಣ ದಿಕ್ಕಿಗೆ ಅಂತಂದರೆ ಇಲ್ಲಿ ಇಲ್ಲಿಯ ಸಮುದ್ರ. ಇಲ್ಲಿಗೆ ಬಂದಾಗ ಏನು ಮಾಡೋದು, ಸಮುದ್ರ ಬಂತಲ್ಲ ನೆನಪಿಸಿಕೊಂಡ ಘಟೋತ್ಕಚನನ್ನು, ಸಹದೇವ ನೆನಪಿಸಿಕೊಂಡು ಕೂಡಲೇ ಘಟೋತ್ಕಚ ಬಂದ. ಆಮೇಲೆ ಹೇಳಿದಂತೆ ಇದೇ ದಿಕ್ಕನ್ನು ಹಿಡಿದು ಹೋಗು ಸಮುದ್ರದಲ್ಲಿ, ಅಲ್ಲಿ ವಿಭೀಷಣ ಇದ್ದಾನೆ ಅವನಿಂದ ಕರವನ್ನು ತೆಗೆದುಕೊಂಡು ಬಾ ಅಂತ. ಇದು ದಾಕ್ಷಿಣಾತ್ಯ ಪಾಠದಲ್ಲಿದೆ, ಅವತಾರಾಹ ಪಾಠದಲ್ಲಿ ಕಟ್ ಮಾಡಿಬಿಟ್ಟಿದ್ದಾರೆ. ಪುರಾಹಿರಾಘವೋದಿತಂ ತದಸ್ಯ ಸೋಖಿಲಂ ತದಾ ವಿಚಾರ್ಯ ಕೇಶವಂಚತಂ ಬಲಂಚ ಭೀಮ ಪಾರ್ಥಯೋ ದಿವೌಕಸಶ್ಚ ಪಾಂಡವಾನ ವೇತ್ಯ ಸೋ ದದಾತ್ಕರಂ. ಪುರಾಹಿ ರಾಘವೋದಿತಂ ಘಟೋತ್ಕಚನನ್ನು ನೋಡ್ತಾ ಇದ್ದ ಹಾಗೆ ವಿಭೀಷಣನಿಗೆ ಒಂದು ನೆನಪಾಯಿತು, ರಾಮಚಂದ್ರ ಹೋಗ್ತಾ ಮುಂದೆ ನಾನು ಕೃಷ್ಣಾವತಾರ ಕಾಲದಲ್ಲಿ ಬಂದಾಗ ನನ್ನ ಭಕ್ತರಾದ ಪಾಂಡವರು ರಾಜಸೂಯ ಯಾಗವನ್ನು ಮಾಡ್ತಾರೆ, ಅದಕ್ಕೆ ನಿನ್ನ ಕರ ಟ್ಯಾಕ್ಸ್ ಬಹಳ ದೊಡ್ಡ ಮಟ್ಟದಲ್ಲಿರಬೇಕು ಅಂತ ಬಂತಲ್ಲ. ಮಹೋಘರತ್ನ ಸಂಚಯಂ ಸ ಆಪ್ಯ ಭೀಮಸೇನ ಜಹ ಯಯೌ ಚ ಮಾದ್ರಿನಂದನಂ ಸ ಚಾಯಯೌ ಸ್ವಕಂಪುರಂ. ಭೀಕರವಾಗಿ ಬಹಳ ಹ್ಯೂಜ್ ಅಂತಾರಲ್ಲ ಆ ತರಹ ಕರವನ್ನು ಕೊಟ್ಟು ಕಳುಹಿಸಿದ, ಅದನ್ನು ತಗೊಂಡು ಘಟೋತ್ಕಚ ಬಂದ. ಆಮೇಲೆ ಘಟೋತ್ಕಚ ಸಹದೇವ ಇಬ್ಬರು ಸೇರಿಕೊಂಡು ಇಂದ್ರಪ್ರಸ್ಥಕ್ಕೆ ಬಂದರು. ಏನು ವೈಭವ ಇದೆಲ್ಲ ನಮ್ಗೆ ಕೇಳಲಿಕ್ಕೂ ಇದು ನಮಗೆ ಊಹಿಸ್ಕೊಳ್ಳಿಕ್ಕಾಗಲ್ಲ ಅಂದರೆ ಇನ್ನು ನಮಗೆಲ್ಲ ಈ ವೈಭವ ಇರ್ತದ. ಆದರೆ ನಾವು ಒಂದೆರಡು ಫಂಕ್ಷನ್ ಮಾಡಿ ಏನು ಎಲ್ಲವನ್ನು ಮಾಡಿದೆವು ಅಂತ ಹೇಳಿ ಅಂದುಕೊಳ್ಳುತ್ತೇವೆ. ಹಾಗೆ ಅಂದ್ಕೊಳ್ಬಾರದು ಅಂತನಾದರೂ ಇತಿಹಾಸವನ್ನು ಪದೇ ಪದೇ ಓದಬೇಕು. ಇತಿಹಾಸದ ಪ್ರಯೋಜನ ಏನು ಅಂದರೆ ವಿನಯ, ನಮಗಿಂತ ಬಹಳ ದೊಡ್ಡವರಿದ್ದರು ಎಂತೆಂಥವರೋ ಆಗಿ ಹೋದರು ಅಂತನ್ನುವ ಅರಿವು, ಭಗವನ್ ಮಹಾತ್ಮ್ಯದ ತಿಳಿವು, ಇಷ್ಟು ಇತಿಹಾಸದ ಪ್ರಯೋಜನ. ಈ ಇತಿಹಾಸ ಇಲ್ಲದೆ ಹೋದರೆ ಇದು ಮಾಡ್ತಾ ಇರೋದು ನಾವೇ ಮೊದಲೇನೋ ಅಂತ ಅಂದ್ಕೊಳ್ತೇವೆ. ಮೊಟ್ಟ ಮೊದಲು ಪ್ರಶ್ನೆ ಹಾಕಿದ ಡಾರ್ವಿನ್, ಸನಾತನಿಗಳು ತತ್ತರಿಸಿ ಹೋದರು ಅಂತ ಬರೀತಾರೆ. ಅಲ್ಲ ಚರ್ಚಿನವರು ತತ್ತರಿಸಿ ಹೋಗಲಿ, ಆದರೆ ನಮಗದು ಹೊಸ ಪ್ರಶ್ನೆ ಅಲ್ವೇ ಅಲ್ಲ. ವಿಚಾರವಾದ ಹೊಸ ರೀತಿಯಿಂದ ಮಾತನಾಡಲಿಕ್ಕೆ ಶುರು ಮಾಡಿದ್ರು ಶ್ರೀ ಶ್ರೀಮಾನ್ ಇವರು ಅಂತಾರೆ. ಎಚ್ ನರಸಿಂಹಯ್ಯನವರು ಹೊಸ ಹೊಸ ಪ್ರಶ್ನೆಗಳನ್ನು ಹಾಕಿದರು. ಎಲ್ಲಿ ಹೊಸ ಪ್ರಶ್ನೆ, ಎಲ್ಲ ಹಳೆಯದೆ, ಯಾವುದೂ ಹೊಸದಲ್ಲ. ಏನು ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಅದರಿಂದಾಗಿ ನಾವು ಇತಿಹಾಸ ಯಾಕೆ ಓದಬೇಕು ಅಂದರೆ ತೀವ್ರವಾಗಿ ನಥಿಂಗ್ ಈಸ್ ನ್ಯೂ ಅಂತ ಗೊತ್ತಾಗಬೇಕಲ್ಲ, ನಮ್ಮ ಬಗೆಗೆ ಅಹಂಕಾರ ಬರಬಾರದಲ್ವಾ.
ನಮಗಿಂತ ಹಿರಿಯರು ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ಬರಬೇಕಲ್ವಾ? ಹೀಗಾಗಿ ಲಂಕೆಯಿಂದ ಬಹಳ ದೊಡ್ಡ ಮಟ್ಟದ ನಿಧಿ ಆಭರಣಗಳನ್ನೆಲ್ಲ ತಂದ. ನಕುಲ ಪಶ್ಚಿಮಾಶಾಯಾಂ ವಿಜಿಗ್ಯೇಖಿಲ ಭೂಭೃತಃ ಕರಮಾಪಚ ವೀರೋತೌ ಸೌಹಾರ್ದಾದೇವ ಮಾತುಲಾತ್ ಆಯಯೌ ಚ ಮಹಾರತ್ನ ಸಂಚಯೇನ ಸ್ವಕಂ ಪುರಂ. ಆಮೇಲೆ ನಕುಲ ಏನು ಮಾಡಿದ, ಪಶ್ಚಿಮ ದಿಕ್ಕಿಗೆ ಹೋಗಿ ಎಲ್ಲರನ್ನ ಗೆದ್ದ. ಸೌಹಾರ್ದಾದೇವ ಮಾತುಲಾತ್, ಪ್ರೀತಿಯಿಂದ ಶಲ್ಯನಿಂದಲೂ ಕೂಡ ಕರವನ್ನು ಹೊಂದಿದ ನಕುಲ ಮರಳಿ ಬಂದ. ನಕುಲನ ದಿಗ್ವಿಜಯದ ಬಗ್ಗೆ ಹೆಚ್ಚೇನು ಹೇಳೋದಿಲ್ಲ. ಇನ್ನು ಕಡೆಯದೊಂದುಂಟು ಅರ್ಜುನನದ್ದು. ಆ ಅರ್ಜುನನ ಏನೊಂದು ದಿಗ್ವಿಜಯ ಇದೆ ಅದು ಬಹಳ ದೊಡ್ಡದಿದೆ. ಅದನ್ನು ಹೇಳೋ ಮುಂಚೆ ನೆನಪಿಗೆ ಬಂತು ಅಂತ ಹೇಳಿಬಿಡ್ತೇನೆ. ಈ ಶನಿವಾರ ಕಳೆದು ಭಾನುವಾರ ಏನು ಬರುತ್ತೆ ಅವಾಗ ನಮ್ಮ ಮನೆಯಲ್ಲಿಯೇ ಮಹಾಭಾರತ, ಅಂದರೆ ಇಲ್ಲೇ ಇದೇ ಜಾಗದಲ್ಲಿ ಮಹಾಭಾರತ ಆಗುತ್ತೆ. ಕುಮುದಮ್ಮನವರು ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದಾರೆ, ಪ್ರಾಯ ಬ್ರಹ್ಮಣ್ಯಪುರಕ್ಕೆ ಅಂತ ಕಾಣುತ್ತೆ. ವಿಜಯೇಂದ್ರ ಸ್ವಾಮಿಗಳ ಆರಾಧನೆಗೆ ಅವರಲ್ಲಿ ಹೋಗ್ತಾರೆ, ನೋಡೋಣ. ಅವತ್ತು ವಿಜಯೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋಣ ಕಡೆಯಲ್ಲಿ, ಅಂದರೆ ಇಷ್ಟು ಹೊತ್ತಾದ ಮೇಲೆ ಒಂದು 10 ನಿಮಿಷ ಮಾತನಾಡೋಣ. ಇಲ್ಲಿ ನೆನಪಿಗೆ ಬಂದಿದ್ದು ಹೇಳಿಬಿಟ್ಟೆ, ಇನ್ನು ಅರ್ಜುನನದ್ದು ಮುಂದುವರಿಸೋಣ. ಅರ್ಜುನ ಕಪಿವರೋಚ್ಛ್ರಿತ ಧ್ವಜಂ ಚಂದನಂ ತಮಧಿರುಹ್ಯ ಗಾಂಡಿವಿ ಯಾತ ಏವದಿ ಚ ಮುತ್ತರಾಂ ಯದಾ ಪಾರ್ವತೀಯ ಕನೃಪಾಸ್ತಮಾಯಯುಹು. ಅರ್ಜುನ ಮುಖ್ಯಪ್ರಾಣನ ಚಿಹ್ನೆ ಇರುವ, ಮುಖ್ಯಪ್ರಾಣನೇ ಇರುವ, ಧ್ವಜವನ್ನು ಹೊಂದಿರುವ ರಥವನ್ನು ಏರಿ ಗಾಂಡೀವವನ್ನು ಹಿಡಿದು ಉತ್ತರ ದಿಕ್ಕಿಗೆ ಹೊರಟ. ಪಾರ್ವತೀಯ ಕನೃಪಾಸ್ತಮಾಯಯುಹು. ಎಲ್ಲ ಮೊದಲು ಪರ್ವತ ದೇಶದವರು ಬಂದರಂತೆ, ಬರೇ ಗುಡ್ಡಗಾಡಿನಲ್ಲಿ ವಾಸ ಮಾಡ್ತಾ ಇದ್ದವರು. ತ್ರೈಗರ್ತ ಪಾರ್ವತೇಯ ಚ ಸಹಿತ ಪಾಂಡುನಂದನಂ ಅಭ್ಯೇತ್ಯ ಯೋಧಯ ಮಾತುರ್ಜಾನಂತಸ್ತಚ್ಚಿ ಕೀರ್ಷಿತಂ. ತ್ರಿಗರ್ತ ದೇಶದವರು, ಪಾರ್ವತೀಯ ದೇಶದವರು ಅಂದರೆ ಬೆಟ್ಟದ ಮೇಲುಗಡೆ ಯಾರದಿತ್ತು ಅಂಥವರೆಲ್ಲ ಬಂದರು. ಅವರೆಲ್ಲರ ಜೊತೆಗೆ ಹೋರಾಡಿದ ಅಂತೆ ಅರ್ಜುನ. ತಾನ್ ವಿಜಿತ್ಯ ಯುಗಪತ್ ಸ ಪಾಂಡವ ಸಂಜಯನ್ ಕ್ರಮಚಯೇವತಾಂಬಿಚಂ ಪ್ರವರಜಚ್ಚ ಭಗದತ್ತ ಮುರ್ಜಿತಂ ತೇನ ಚಾಚ ಸಮಭೂನ್ ಮಹಾರಣ. ಹೀಗೆ ಯುದ್ಧ ಮಾಡಿ ಮುಂದೆ ಹೋಗ್ತಾ ಇರುವಾಗ ಭಗದತ್ತ ಬಂದ. ಭಗದತ್ತ ಏನು ಎತ್ತ ಅಂತ ಕೇಳಲಿಲ್ಲ, ನಿರಂತರವಾಗಿ ಯುದ್ಧ ಮಾಡಿದ. ಸೋಭಿಯುದ್ಧ ಸಗಜೋದಿ ನಾಟಕಂ ಶ್ರಾಂತ ಆಹ ಪುರುಹೂತ ನಂದನಂ ಬ್ರೂಹಿತೇ ಸಮರ ಕಾರಣಂ ತ್ವಿತಿ ಪ್ರಾಹ ದೇಹಿ ಕರಮಿಚ್ಛತ ಅರ್ಜುನ. ದಿನಾಷ್ಟಕಂ 8 ದಿವಸ ಯುದ್ಧ ಮಾಡಿದ ಅಂತೆ ಆ ಮುದುಕ. ಯುದ್ಧ ಮಾಡಿದ ಮೇಲೆ ಶ್ರಾಂತ ಆಹಾ, ಒಂದು ಸ್ವಲ್ಪ ಸುಸ್ತಾಯಿತು ಅವನಿಗೆ, ಆಗದೆ ಇರತ್ತಾ ಮುದುಕ, ಸುಸ್ತಾಯಿತು, ಯಾಕೆ ಯುದ್ಧಕ್ಕೆ ಬಂದಿದ್ದೀ ಅಂತ ಕೇಳಿದಂತೆ. ಹೆಂಗೆ ಯುದ್ಧ 8 ದಿವಸ ಯುದ್ಧ ಮಾಡಿದ ಮೇಲೆ ಯಾಕಪ್ಪ ಯುದ್ಧಕ್ಕೆ ಬಂದಿದ್ದಿ ಅಂತ ಕೇಳಿದ. ಅವಾಗ ಅವನು ಎಲ್ಲವನ್ನ ಹೇಳಿದ. ನನ್ನ ಅಣ್ಣ ಧರ್ಮರಾಜ ಯಾಗ ಮಾಡಬೇಕು ಅಂತ ಇದ್ದಾನೆ, ರಾಜಸೂಯ ಯಾಗ, ಅದಕ್ಕೆ ಕರಬೇಕು ಅಂತ. ಸೋಪ್ಯದಾತ್ಕರ ಮಮುಷ್ಯವಾತವೋ ಮದ್ಗುರುಸ್ತವ ಪಿತೇತಿ ಸಾದರಂ ನೈವ ಜೇತು ಮಿಹ ಚಕ್ಷಸಿತ್ವಮಿತ್ಯಾವದ್ದರಿ ವರಾಸ್ತ್ರ ತೇಜತಾ. ಸೋಪ್ಯದಾತ್ಕರಂ ಅಷ್ಟೇನಾ, ಅಯ್ಯೋ ತಗೊಂಡು ಹೋಗಪ್ಪ ಅಂತ ಹೇಳಿ ಕಪ್ಪವನ್ನು ಕೊಟ್ಟ. ಆಮೇಲೆ ಹೇಳ್ದ, ಸೋತೆ ಅಂತ ಅನ್ಕೊಂಬಿಡ್ಬೇಡ, ಮದ್ಗುರು ಸ್ತವ ಪಿತ, ನಿನ್ನ ಅಪ್ಪ ಇಂದ್ರ ಇದ್ದಾನಲ್ಲ ಅವನ ಹತ್ರನೇ ನಾನು ಶಾಸ್ತ್ರ ಪಾಠ ಕಲಿತದ್ದು. ತತ್ವಶಾಸ್ತ್ರದಲ್ಲಿ ನನ್ನ ಗುರು ಯಾರು ಅಂತಂದರೆ ಇಂದ್ರ, ಆಯಿತಾ, ಅದಕ್ಕಾಗಿ ಕೊಡ್ತಾ ಇದ್ದೇನೆ. ಇಲ್ಲ ಅಂದರೆ ನನ್ನನ್ನು ಗೆಲ್ಲಕ್ಕೆ ನಿನ್ನ ಕೈಲೆಲ್ಲಾಗತ್ತೋ? ಹರಿವರಾಸ್ತ್ರ ತೇಜತ, ನಾರಾಯಣಾಸ್ತ್ರ ಇದೆ. ಸ್ನೇಹಪೂರ್ವಂ ಪ್ರದತ್ತೇತು ಕರೇನೈವಾಹ ಚೋತ್ತರಂ ಅರ್ಜುನೋ ವ್ಯರ್ಥ ಕಲಹಂ ಅನಿಚ್ಛನ್ ಸ್ನೇಹ ಯಂತ್ರಿತ. ಸರಿ, ಈ ರೀತಿ ಪ್ರೀತಿಯಿಂದ ಕೊಟ್ಟ ಮೇಲೆ ಏನು ಅವನ ಹತ್ರ ಆರ್ಗ್ಯೂ ಮಾಡೋದೇ? ಮತ್ತೆ ಯುದ್ಧಪ್ಪ
ಏನಂದೇ ನೀನು ನಿನ್ನ ಗೆಲಿಕ್ಕಾಗಲ್ಲ ಅಂತಾನ. ನನಗೆ ಆ ಥರ ಏನಿಲ್ಲ ಅಂತ ಏನೋ ಹೇಳಿಕೊಲ್ಲ ಅರ್ಜುನ ವ್ಯರ್ಥಕಲ್ಲ. ಯಾವ ಸುಮ್ಮನೆ ಜಗಳ ಯಾವನ ಆಡ್ತಾನ್ರಿ, ಈಗಾಗಲೇ 8 ದಿವಸ ವೇಸ್ಟ್ ಆಗೋಗಿದೆ ಅಂತ ಹೇಳಿ, ಆಯಿತು ಹೌದು ನೀವು ದೊಡ್ಡವರು ಅಂತ ಹೇಳಿ ಭೀಮ ಇದು ಅರ್ಜುನ ಪ್ರೀತಿಯಿಂದ, ನನ್ನ ತಂದೆಯ ಗೆಳೆಯ ಬೇರೆ ನೀವು, ಪಾಂಡುವಿಗೆ ಅತ್ಯಂತ ಕ್ಲೋಸೆಸ್ಟ್ ಫ್ರೆಂಡ್ ಅವನು ಭಗದತ್ತ, ಸಖತ್ ಕ್ಲೋಸು. ಹೀಗಾಗಿ ತಂದೆಯ ಸ್ನೇಹಿತರು ಅಂತಂದರೆ ತಂದೆ ಸಮಾನ, ಅದರಿಂದಾಗಿ ಹೌದು 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 ಅಂತಂದುಕೊಂಡು ತಗೊಂಡು ಬಂದ ಅಂತೆ. ಪಾರ್ಥೋ ಜಿತ್ವಾಷ್ಟ ವರ್ಷಾಣಿ ಷಡ್ವೀಪಾನ ಪರಾನಪಿ ಅಜಯತ್ ಚತುರ್ದಿಶಮಿ ಸರ್ವಶಃ ಸ್ವಾ ಶಸ್ತ್ರ ತೇಜಸ. 8 ವರ್ಷಗಳನ್ನು ಗೆದ್ದು ಬಂದ. ಇದು ಜಂಬೂದ್ವೀಪ, ಇಳಾವೃತ ರಮ್ಯಕ ಹಿರಣ್ಮಯ ಕುರುವೃತ ಹರಿವೃತ ಕಿಂಪುರುತ ಕೇತುಮಾಲ ಭದ್ರಾಶ್ವ ಅಂತ ಈ 8 ಜಂಬೂದ್ವೀಪ ಬಿಟ್ಟು ಇವುಗಳೆಲ್ಲ ಇದೆಲ್ಲವನ್ನೂ ಕೂಡ ಗೆದ್ದು ಬಂದ. ಪಾತಾಳ ಸಪ್ತಕಂ ಗತ್ವ ಜಿತ್ವಾ ದೈತೇ ಯದಾನವಾನ್ ಬಲೇಶ್ಚ ವಿಷ್ಣು ವಚನಾತ್ ಕರಂ ಜಗ್ರಾಹತಾಮತಃ. 7 ಪಾತಾಳಗಳನ್ನು ಗೆದ್ದ. ಪಾತಾಳ, ರಸಾತಳ, ತಳಾತಳ, ಸುತಲ, ವಿತಲ, ಅತಲ ಎಲ್ಲವನ್ನ ಗೆದ್ದ. ಆಮೇಲೆ ಬಲಿಯಿಂದ ಸಾಮತಃ ಕರಂ ಜಗ್ರಾಹ ಕರವನ್ನು ಸ್ವೀಕಾರ ಮಾಡಿದ. ಕೊಡಬೇಕು, ನೀವು ಧರ್ಮಕ್ಕೆ ಸಹಕಾರ ಕೊಡದೆ ಹೋದರೆ ಇನ್ನೇನು ಅಂದ. ಆ ವಾಮನನು ಆಜ್ಞೆ ಮಾಡಿದ, ಕೊಡು ಅವನಿಗೆ ಅಂತ ಕೊಟ್ಟ. ಹೀಗೆ ಜಿತ್ವಾಚ ವಾಸು ಕಿಂಭೂರಿ ರತ್ನಮಾದಾಯ ಸತ್ವರಃ ಆಜಗಾಮ ಪುರಂ ಸ್ವೀಯಂ ವೀರೋ ವತ್ಸರ ಮಾತ್ರತಃ. ವಾಸುಕಿಯನ್ನು ಗೆದ್ದು ಅಲ್ಲಿ ರತ್ನವನ್ನು ತೆಗೆದುಕೊಂಡು ಸತ್ವರಃ ಬೇಗ ಬೇಗನೆ ತನ್ನ ಪಟ್ಟಣಕ್ಕೆ ಬಂದ 1 ವರ್ಷದ ಒಳಗಡೆ. ಈ ರೀತಿ ಅರ್ಜುನನ ದಿಗ್ವಿಜಯ ಆಯಿತು. ನಾಳೆ ಏಕಾದಶಿ ಯಾಗ ಶುರು ಮಾಡೋಣ, ಇವತ್ತು ವಿರಮಿಸೋಣ. ಕೃಷ್ಣಾರ್ಪಣಮಸ್ತು.